Amen.
ಆಶೀರ್ವಾದಗಳು ದಯಪಾಲಿಸುವಂತನಾಗಿದ್ದಾನೆ. ಹಲ್ಲೆಲೂಯಾ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ಆತನ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸುವಂತದಾಗಿರುವ ಕರ್ತನಾಮ ಸ್ತೋತ್ರ. ಆಕಾಶದಲ್ಲಿ Hallelujah.
Swami, Namah,
Hallelujah.
Hallelujah. Hallelujah. Hallelujah. Hallelujah. Hallelujah.
ನನ್ನಿಂದ ಇರುವಂಥ ಪದ ಎಲ್ಲಿಂದ ಎಲ್ಲ ನನ್ನಿಂದ ಎಲ್ಲದರಲ್ಲೂ ನನ್ನಿಂದನೇ ನನ್ನಿಂದ ನಾನು ಮುಂದೆ ಹೋಗಬೇಕು. ಪ್ರತಿಯೊಂದಕ್ಕೂ ಪ್ರತಿಯೊಂದು ಕಾರ್ಯಗಳಿಗೂ ವಿಚಾರಗಳಿಗೂ ನಾನೇ ಎಂಬಂಥ ಪದ. ಸಹೋದರ ಸಹೋದರಿ, ಕರ್ತನು ನಿನ್ನೊಂದಿಗೆ ಇಲ್ಲದೆ ನೀನು ಯಾವ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ. ಕರ್ತನು ನಿನ್ನನ್ನು ಎತ್ತುವಾಗ ನಿನ್ನ ತಲೆ ಎತ್ತಲ್ಪಡುತ್ತದೆ. ಕರ್ತನು ತಗ್ಗಿಸಲ್ಪಡುವಾಗ ನಿನ್ನ ತಲೆ ಕೆಳಗೆ ಶಗ್ಗಿಸಲ್ಪಡುತ್ತದೆ. ಅದರಿಂದ ನಾನು ಎಂಬಂಥ ಆ ಪದವನ್ನು ಮುರಿದು ನಿನ್ನ ಜೀವಿತದಲ್ಲಿ ಅದನ್ನು ಮುರಿದು ಹಾಕಿ ಕರ್ತನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಮುಂದೆ ಹೋಗು. ಕರ್ತನಿಂದ ಮುಂದೆ ಎಲ್ಲವೂ ನನ್ನಿಂದ, ಕರ್ತನಿಂದ ಎಲ್ಲವೂ ಸಾಧ್ಯ. ಆ ಪದ ಉಚ್ಚಾರಣೆಯನ್ನು ತೆಗೆದುಹಾಕು ನಿನ್ನ ಜೀವಿತದಿಂದ. ಆ ಪದ ಉಚ್ಚಾರಣೆ ನಿನ್ನಿಂದ ತೆಗೆದುಹಾಕು ಎಂಬುದಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಕೇರಿ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತೇವೆ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಮಗೆ ದಯಪಾಲಿಸು ದೇವರೇ ಸ್ವಾಮಿ. ನಮಗೆ ದೇವರು ನಿಮ್ಮ ವಾಗ್ದಾನಗಳನ್ನು ದಯಪಾಲಿಸಿರಿ ಎಂಬುದಾಗಿ ಕೂಡ ದೇವರೇ ನಾವು ಬೇಡುತ್ತೇವೆ ಸ್ವಾಮಿ. ದೇವರೇ ನಾವು ನಿಮ್ಮಲ್ಲಿ ಇದ್ದುಕೊಂಡು ಫಲವಂತರಾಗಿ ಫಲವನ್ನು ಕೊಡಲಿಕ್ಕಾಗುವಂತೆ ನಂಬಿಗಸ್ತರಾಗಲಿಕ್ಕಾಗುವಂತೆ ನಿಮ್ಮ ಪ್ರೀತಿ ಶಾಶ್ವತವಾದ ಕೃಪೆ ನಮ್ಮೊಳಗೆ ಬೇರೂರಿ ನೆಲೆಗಟ್ಟಿ ನಿಲ್ಲಬೇಕಾಗಿ ನಾವು ಬೇಡುತ್ತೇವೆ ಸ್ವಾಮಿ. ಸಹಾಯ ಮಾಡು ಕರ್ತನೆ, ನಮ್ಮನ್ನು ದೂರಕ್ಕೆ ತಳ್ಳದೆ ದೇವರೇ ಸ್ವಾಮಿನ ವಾಕ್ಯ ಹೇಳುವ ಪ್ರಕಾರ ನನ್ನ ಬಳಿಗೆ ಬರುವ ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ಎಂಬುದಾಗಿ ನಿಮ್ಮ ಪ್ರೀತಿಯಿಂದ ನಾವು ಹಗಲಿ ಹೋಗದೆ ಸ್ವಾಮಿ ನಿನ್ನ ಪ್ರೀತಿಯೊಳಗೆ ಶಾಶ್ವತವಾಗಿ ನಮ್ಮ ತಲೆ ತಲಾಮಾಂತರಕ್ಕೂ ನಾವು ನಮ್ಮ ಎಲ್ಲ ಕುಟುಂಬಗಳು ಇರಬೇಕು. ಸಹಾಯ ಮಾಡು, ಕೃಪೆ ಮಾಡು ಕರ್ತನೆ. ಘನಮಾನ ಮಹಿಮೆ ನಿನಗೆ ಸಲ್ಲಲಿ. ವಿಶೇಷವಾಗಿ ನಾವು ಪ್ರಾರ್ಥಿಸ್ತೇವೆ ದೇಶಕ್ಕಾಗಿ, ನಾವು ಪ್ರಾರ್ಥಿಸ್ತೇವೆ ದೇಶದ ದೇವರೇ ಆರ್ಥಿಕ ಪರಿಸ್ಥಿತಿಗಳಿಗಾಗಿ ಸ್ತೋತ್ರ ಕರ್ತನೆ. ಎಲ್ಲ ತೆರೆ ದೇವರೇ ಸ್ವಾಮಿ, ವಸ್ತುಗಳ ಬೆಲೆಯು ದೇವರೇ ಉನ್ನತವಾಗಿ ಏರಿ ಹೋಗಿರುವುದರಿಂದ ಕರ್ತನೆ ಹೇಗೆ ಏರಿ ಹೋಗಿದೆಯೋ ಹಾಗೆ ತಗ್ಗಿಸಲ್ಪಡುವುದಕ್ಕಾಗಿ ಸ್ತೋತ್ರ ದೇವರೇ ಸ್ವಾಮಿ. ನೀವು ನಮಗೆ ಕೊಡಲ್ಪಟ್ಟಂತ ಸರ್ಕಾರಗಳಿಗಾಗಿ ಸ್ತೋತ್ರ, ಅಧಿಕಾರಿಗಳಿಗಾಗಿ ಸ್ತೋತ್ರ ಕರ್ತನೆ, ಪ್ರಧಾನಮಂತ್ರಿಗಳಿಗಾಗಿ ಸ್ತೋತ್ರ. ಅವರೆಲ್ಲರೂ ಅಚ್ಚುಕಟ್ಟಾಗಿ ದೇವರೇ ನಮ್ಮ ದೇಶವನ್ನ, ದೇವರೇ ನಮ್ಮ ದೇಶದ ಜನರನ್ನ, ಪ್ರಜೆಗಳನ್ನ ದೇವರೇ ಅಪ್ಪ ಕರ್ತನೆ ಸುಧಾರಿಸಿಕೊಂಡು ನಡೆಸಲಿಕ್ಕಾಗಿ ಸಹಾಯ ಮಾಡು. ನಮ್ಮ ದೇಶವು ಬಡತನಕ್ಕೆ ಹೋಗದೆ ಕರ್ತನೆ, ಅಂಧಕಾರ ದುರಂತಗಳಿಗೆ ಸಿಕ್ಕಿಕೊಳ್ಳದೆ ಕರ್ತನೆ ಸ್ವಾಮಿ, ಅಪ್ಪ ಕರ್ತನೆ ಸ್ವಾಮಿ, ಎಲ್ಲವೂ ಸದೃಢವಾಗಿ ನಮ್ಮ ಜನರನ್ನ ನೀವು ಬೆಳಕಿನ ಕಡೆಗೆ ತೆಗೆದುಕೊಂಡು ಬನ್ನಿ ಸ್ವಾಮಿ. ಕತ್ತಲೆಯಿಂದ ಬೆಳಕಿನ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ ರಕ್ತ ನಮ್ಮ ದೇಶದ ಮೇಲೆ, ಜನರ ಮೇಲೆ ಇರಲಿ ಸ್ವಾಮಿ.
ನಮ್ಮ ದೇಶದಲ್ಲಿ ಇರುವಂತ ದೇವರೇ ಬೇಡವಾದ ಕರ್ತನೆ ಸಂಘಟನೆಗಳು ಕರ್ತನೆ ಸ್ವಾಮಿ ಅಪ್ಪ ಕರ್ತನೆ ಪ್ರಚೋದನೆಗಳನ್ನು ಮಾಡುವಂತ ಸಂಘಟನೆಗಳು ಅಪ್ಪ ಅಹಿಂಸೆ ಆತ್ಮಕ ಘಟನೆ ಸಂಘಟನೆಗಳೆಲ್ಲ ದೇವರೇ ತೆಗೆದು ಹಾಕಪ್ಪ ಕರ್ತನೆ ನಿನಗೆ ಸ್ತೋತ್ರ ಮಾಡ್ತೇವೆ. ಸಭೆಗಳಿಗಾಗಿ ಸ್ತೋತ್ರ, ಸೇವಕರುಗಳಿಗಾಗಿ ಸ್ತೋತ್ರ. ಕೃಪೆ ಮಾಡು ರಾಜನೆ, ಬೆಳೆಯುವ ಅಪಾರ ಬೆಳೆಯುವ ಯಜಮಾನ ನೀನಾಗಿರುವಾಗ ಯಥಾರ್ಥವಾದ ಸೇವಕರುಗಳಿಗಾಗಿ ಪ್ರಾರ್ಥಿಸುತ್ತಾನೆ ಸ್ವಾಮಿ. ಯವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕರ್ತನೆ ಸೇವೆಗಳಿಗೆ ಸಮರ್ಪಣೆ ಮಾಡಿಕೊಳ್ಳೋದಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ ಮಾಡುತ್ತೇವೆ ಅಪ್ಪ. ಕೃಪೆ ಮಾಡು, ಕೃಪೆಯ ಬಾಗಿಲನ್ನು ತೆರೆಯ ಮಾಡು ರಾಜನೆ. ಸುವಾರ್ಥೀಕರಣವು ಕರ್ತನೆ ಎರಡವಾಗಿ ಪ್ರಬಲವಾಗಿ ದೇವರೇ ಬೇರೆ ದೇವರೇ ನಡೆಯಲಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ, ಮಳೆ ಬೆಳೆಗಾಗಿ ಪ್ರಾರ್ಥಿಸುತ್ತೇವೆ, ರೈತರ ಬೆಳೆಗಾಗಿ ಸ್ತೋತ್ರ ಸ್ವಾಮಿ. ಕೃಪೆ ಮಾಡು ಎಲ್ಲ ಕರ್ತನೆ. ಘನಮಾನ ಈಶ್ವರ ನಿನಗೆ ಸಲ್ಲಲಿಯಪ್ಪ. ಸ್ತೋತ್ರ, ಅನೇಕರನ್ನ ಪಾಪದಿಂದ ಬಿಡುಗಡೆಯನ್ನ ಕೊಡು ಸ್ವಾಮಿ. ಪಾಪದಿಂದ ಬಿಡಿಸಿ ಕಾಯುವಾದರೆ ನಿನಗೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ದೇವ್ರೆ ಆರಾಧಿಸಿ ಪ್ರಾರ್ಥಿಸುತ್ತ ಲೋಕಜನತನಿ ದಯಮಾಡಿ ಎಲ್ಲರೂ ಕೂಡ ಕುಳಿತುಕೊಂಡವರಾಗಿ ಯಾರಾದರೂ ಇಬ್ಬರು ಸಮಯದಲ್ಲಿ ಪ್ರಾರ್ಥಿಸಲಿ. ಸಹೋದರಿಯಲ್ಲಿ ಒಬ್ಬರು, ಸಹೋದರರಲ್ಲಿ ಒಬ್ಬರು ಮುಂದಿನ ಭಾಗಗಳಿಗಾಗಿ ಪ್ರಾರ್ಥಿಸಲಿದ್ದಾರೆ. ಯಾರಾದರೂ ಸಹೋದರ ಸಹೋದರಿಯಲ್ಲಿ ಪ್ರಾರ್ಥನೆ ಮಾಡಿ ಉಳಿದವರೆಲ್ಲ ಕಣ್ಣನ್ನು ಮುಚ್ಚಿದವರಾಗಿ ಪ್ರಾರ್ಥಿಸಲಿ. ಅಪ್ಪ ಈ ದಿನ ಸಬ್ಬ ದಿನದಲ್ಲಿ ದೇವರೇ ಕೂಡಿಕೊಳ್ಳುವಂತೆ ಸಭೆಯಲ್ಲಿ ದೇವರೇ ಕೊಟ್ಟಂತ ಈ ಶುಭ ದಿನಕ್ಕೆ ನಿಮಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲಿ ಇಬ್ಬರು ಮೂವರು ಕೂಡಿ ನಿನ್ನ ವಿಚಾರದಲ್ಲಿ ಪ್ರಾರ್ಥಿಸ್ತರಲ್ಲಿ ನಾಲ್ಕು ವರ್ಷ ದಿನ ಇರುವೇನೋ ಅನ್ನುವ ಸಂಗಡ ದೇವರೇ ನಿಮಗೆ ಮಹಿಮೆ ಉಂಟಾಗಪ್ಪ. ಇದುವರೆಗೂ ದೇವರೇ ಆಡಿನ ಪ್ರಕಾರ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಸ್ವಾಮಿ. ಹಿಂದೆ ಮುಂದೆಯಿಂದ ದೇವರ ವಾಕ್ಯದ ಭಾಗ, ಆರಾಧನೆ ಭಾಗ ದೇವರೇ, ಅಪ್ಪ ಕಾಣಿಕೆ ಭಾಗ ದೇವರೇ, ಪ್ರಕಟಣೆ ಭಾಗ ಎಲ್ಲವೂ ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಇದನ್ನು ದೇವರೇ ನಡೆಸಿಕೊಡುವಂತೆ ನಿನ್ನ ಪರಿಶುದ್ಧವಾದ ರಕ್ಷದಲ್ಲಿ ಪ್ರಾರ್ಥಿಸ್ತಾ ಕರ್ತನೆ. ಅಪ್ಪ ಯಾರ್ಯಾರು ನಿನ್ನೆ ಸರಿ ಈ ದಿನ ಕೂಡಿ ಬಂದಿದ್ದಾರೆ ಸ್ವಾಮಿ, ಅಂಥವರಿಗಾಗಿ ನಿನ್ನ ಪ್ರಸನ್ನತೆ ಅಪ್ಪ, ಮಕ್ಕಳ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ. ಅಪ್ಪ ಸೇವಕರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಇದುವರೆಗೂ ನೆನೆಸಿಕೊಟ್ಟಂತ ಆಡಿನ ಭಾಗಕ್ಕಾಗಿ ದೇವರ ರಾಶಿಯನ್ನು ಮುಂದಿನ ಭಾಗ ಅವ್ರ ಕರೋಪಿಸಿಕೊಡು. ಅವರು ಕೂಡ ಪ್ರಾರ್ಥನೆ ಮಾಡುವಾಗ ನಿನ್ನ ಪರಿಶುದ್ಧವಾದ ರಕ್ತವನ್ನು ಹಾಕುತ್ತಾ ಹಿಂಬಲವಾಗಿ ಮುಂಬಲವಾಗಿ ಅವರನ್ನು ಕಾದು ಕಾಪಾಡಿಯಪ್ಪ. ಅಪ್ಪ ಹೋಗುವಾಗಲೆಲ್ಲ ದೇವರೇ ಎಲ್ಲ ಪ್ರಾರ್ಥನೆ ಭಾಗಗಳು ಎಲ್ಲೆಲ್ಲಿ ಹೋಗ್ಬೇಕಪ್ಪ ಕಾಲು ಕಲ್ಲಿಗೆ ತಗಲದಂತೆ ಮುಟ್ಟಿದ್ದೇವರೇ. ಅಪ್ಪ ಅವ್ರು ವಾಕ್ಯ ಮಾತಾಡುವಾಗ ಸ್ವಾಮಿ ನೀನೇ ಅವ್ರ ಬಾಯಲ್ಲಿ ವಾಕ್ಯವನ್ನು ಉಚ್ಚರಿಸಿ ಕರ್ತಾವೆ. ಅದಕ್ಕಾಗಿ ಸ್ತೋತ್ರಪ್ಪ. ಅವರಿಗೆ ಆರೋಗ್ಯ ದಾಯಕರಾಗಿ ಆರೋಗ್ಯವನ್ನು ಕೊಡಪ್ಪ ಸ್ವಾಮಿ. ಈ ಜಾಗದಲ್ಲಿ ದೇವರೇ ಒಂದು ಸೈಟಿಗಾಗಿ ತುಂಬಾ ನಿಧಿಯಿಂದ ದೇವರೇ ಅವ್ರು ಮಾಡಿದ್ರೆ ಎಲ್ಲ ಪ್ರಾರ್ಥನೆ ಸಫಲವಾಗಬೇಕು ಸ್ವಾಮಿ. ರಿಜಿಸ್ಟ್ರೇಷನ್ ಸ್ವಾಮಿ ಆದಷ್ಟು ಬೇಗನೆ ಕರ್ತಾನೆ, ಈ ವರ್ಷದೊಳಗಡೆ ಕರ್ತಾನೆ, ಅದು ರಿಜಿಸ್ಟ್ರೇಷನ್ ಆಗಿ ಕರ್ತಾನೆ. ಆ ಕರ್ತವೆ ಕಟ್ಟಡಗಳನ್ನು ಕಟ್ಟುವಂತೆ ಕರ್ತಾನೆ, ನಿನ್ನ ಕೃಪೆ ಹಿಡಿದು ಬರಲಪ್ಪ ಕರ್ತಾನೆ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಅಪ್ಪ ಇವತ್ತು ಯಾರ್ಯಾರು ಬರ್ಲಿಲ್ವ ಕರ್ತ, ಇನ್ನು ಬೇಗ ಆದಷ್ಟು ಬೇಗ ಬರ್ಲಿಕ್ಕಿರೋ ಮಕ್ಕಳನ್ನ ಆಶೀರ್ವದಿಸಪ್ಪ. ಬಂದಿರೋರು ಬರೆದಾಗಿ ಅಪ್ಪ ಇನ್ನು ಬೇಗ ಬರುವಂತೆ ಆಶೀರ್ವದಿಸಪ್ಪ ಕರ್ತಾರೆ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಗಳು ನಿಮ್ಮ ಒಬ್ಬನಿಗೆ ಸಲ್ಲುತ್ತ ತಲವಾರಿ ಯೇಸು ಹೆಸರನ್ನ ಪ್ರಾರ್ಥಿಸ್ತೇವೆ. ಆಶೀರ್ವದಿಸಿ ಬರಲಪ್ಪ ತಂದೆ. ಸಹೋದರರಲ್ಲಿ ಒಬ್ಬರು ಪ್ರಾರ್ಥನೆ ಮಾಡಲಿ, ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ಆಶೀರ್ವಾದ. ನಾವೆಲ್ಲರೂ ಕೂಡ ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಂತುಕೊಂಡವರಾಗಿ ಕೀರ್ತನೆ 93 ನಮ್ಮ ಮಧ್ಯದಲ್ಲಿ ಪಾಠ ಮಾಡುವುದರಲ್ಲಿ ತಿಳಿಸುವಂತವರಾಗಿದ್ದಾರೆ. ನಾವೆಲ್ಲರೂ ಕೂಡ ಕೀರ್ತನೆ 93
ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಮಹಿಮಾವಸ್ತ್ರವನ್ನು ಧರಿಸಿದ್ದಾನೆ. ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಭೂಲೋಕವು ಸ್ಥಿರವಾಗಿರುವುದು ಕದಲುವುದಿಲ್ಲ. ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ. ಅನಾದಿಯಿಂದ ನೀನು ಇದ್ದಿ. ಯೆಹೋವನೇ ನದಿಗಳು ಮೊರೆದವು. ನದಿಗಳು ಓರಿಟ್ಟವು. ನದಿಗಳು ಘೋಷಿಸುತ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾ ತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು. ಯೆಹೋವನೇ ನಿನ್ನ ಆಜ್ಞೆಗಳು ಬಹುಖಂಡಿತವಾಗಿವೆ. ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಅವಕಾಶಕ್ಕಾಗಿ ನಾವು ಕರ್ತನಲ್ಲಿ ಆರಾಧನೆಯನ್ನು ಮಾಡಿದ್ದಕ್ಕಾಗಿ ಕೂಡ ಅವಕಾಶ ಕೊಡುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಅದು ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸುಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸ್ವಲ್ಪ ಸಮಯಗಳ ಕಾಲ ನಾವು ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಮಗೆ ಮುಖ್ಯವಾದಂಥ ಭಾಗ ನಾವು ಕರ್ತನನ್ನು ಆರಾಧಿಸಿದ್ದೇವೆ, ಮಹಿಮೆ ಪಡಿಸಿದ್ದೇವೆ. ಹಾಗೆ ಉತ್ತಮವಾದಂಥ ಸಮಯ ದೇವರ ವಾಕ್ಯಗಳನ್ನು ನಾವು ತೆಗೆದುಕೊಳ್ಳುವಂಥದ್ದಾಗಿದೆ. ಕರ್ತನಾಮ ಸ್ತೋತ್ರ. ಯೋಹಾನನ ಬರೆದ ಸುವಾರ್ತೆ 6:68 ವಚನವನ್ನು ನಾವು ಧ್ಯಾನ ಮಾಡೋಣ. ಕೇಳುವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ತೋತ್ರ ಕರ್ತನಾಮ ಸ್ತೋತ್ರ. ಎದುರಾಗಬೇಡಿ. ಕರ್ತನಾಮ ಸ್ತೋತ್ರ. ಯೋಹಾನನ ಬರೆದ ಸುವಾರ್ತೆ 6:68 ವಚನ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರ ಗಾಡಿ ಕಾಯಿಲೆ ಬೈಬಲ್ ಗಾಡಿ ಕಾಯಿಲೆ ಅಂತನ ಇಲ್ಲ ಮನೆ ಕಾಯಿಲೆ ಅಂತನ? ಇಲ್ಲಿ ಕೇಳಿ, ವಾಕ್ಯವನ್ನ ನೀವು ಯಾವಾಗ ಕಲಿಯಲ್ಲ ಸೈತಾನ ಏನ್ ಮಾಡ್ತಾನೆ? ಈ ಕಡೆ ನೋಡಿ, ಸೈತಾನ ಏನ್ ಮಾಡ್ತಾನೆ? ವಂಚನೆ ಮಾಡಕ್ ಬರ್ತಾನೆ. ನಿಮ್ಗೆ ಏನ್ ಮಾತಾಡಕ್ಕೆ ಅವಕಾಶ ಕೊಡಲ್ಲ. ಬೀಗಾಕ್ತಾನೆ. ಲಾಯರ್ ಗೊತ್ತಾ? ಲಾಯರು ಚೆನ್ನಾಗಿ ಗೊತ್ತು. ಲಾಯರ್ಗಳು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ, ಕೆಲವರು ಗೊತ್ತಿಲ್ಲ. ವಾದ ಏನ್ ಮಾಡ್ತಾರೆ ಹೇಳಿ? ವಾದ ಏನ್ ಮಾಡ್ತಾರೆ? ಹಂಗೆ ವಾದ ಮಾಡ್ಬಿಡ್ತಾನೆ. ಯಾರು ಹೇಳಿದಂತ ಕಲಿಯೋದು? ವಾರ ವಾರ ಯಾಕೆ ಬರಲಿ ಅಂತ ಕೇಳೋದು. ಇದಕ್ಕೆ ಇದೇ ಉದ್ದೇಶ, ಕಲಿಯಕ್ಕೆ ಬರೋದು. ವಾಕ್ಯ ಕಲ್ತ್ಕೊಂಡ್ರೆ ಮಾತ್ರ ಸ್ತೋತ್ರ ಅಲ್ವಾ? ಬೇರೆ ಯಾವ ಉದ್ದೇಶ ಅಲ್ಲ. ವಾಕ್ಯ ಕಲ್ತಾದ್ರೇನೆ ನೀವು ಬೇರೆಯವ್ರಿ ಲೆಬೆವನೆಯಿಂದ ದೇವದಾರ ವೃಕ್ಷ ಹೆಚ್ಚು ಕಡಿಮೆ ಎಷ್ಟು ಆಳ ಹೋಗುತ್ತೆ? ಒಂದಿನ ಪ್ರಸಂಗ ಮಾಡಿದೆ ನಿಮಗೆ, 150 ಆಳ ಹೋಗುತ್ತಂತೆ. ಎಷ್ಟು ಆಳ? ಎಷ್ಟು ಅಡಿ ಆಳ? 150 ಆಳ. ಈ ಥರದ್ದು 4-5 ಅಂತಸ್ತು ಮೇಲೆ ಹೋಗುತ್ತೆ. 150 ಒಂದು ಮೊಬೈಲ್ ಟವರ್ ನೋಡಿದ್ರಲ್ಲ, ಮೊಬೈಲ್ ಟವರ್ ಅಷ್ಟು ಹತ್ತರ ಹೋಗುತ್ತೆ.
ಯಾಕೆ ಹೋಗುತ್ತೆ ಗೊತ್ತ ಅದು ಯಾಕೆ ಅಷ್ಟು ಆಳ ಬಿಡುತ್ತದೆ ಹೋಗುತ್ತೆ ಗೊತ್ತಾ ಮರ ಮರ ಗಟ್ಟಿಯಾಗಿ ನಿಲ್ಲಕ್ಕೆ ಅಷ್ಟೇನಾ ಬರೀ ಗಟ್ಟಿಯಾಗಿ ನಿಲ್ಲಕ್ಕೆ ಮಾತ್ರ ಅದು ಗಾಳಿ ಮಳಿಗೆ ನೆಲವಾಗುತ್ತೆ ಎಷ್ಟು ಎತ್ತರ ಬೆಳೆಯಕ್ಕಂತೆ ಅದು ಪದ ಕೊಡಲ್ಲ ಅಲ್ಲ ಎಷ್ಟು ಮಾತಾಡಕ್ಕೆ ಬರಲಿಲ್ಲ ಅಲ್ಲ ಎಷ್ಟು ಎತ್ತರವಾಗಿ ಬೆಳೆಯುತ್ತದೆ ಎಷ್ಟು ಆಳ ಹೋಗಿರ್ತದೆ 150 ಅಡಿ ಆಳ ದೇವದಾರು ವೃಕ್ಷ ಅಂತ ಹೇಳಿ ಲೆಬೋನಿನ ದೇವದಾರು ಒಂದು ಪ್ರದೇಶ ಲೆಬೋನನ ಒಂದು ಪ್ರದೇಶ ಅಲ್ಲಿ ದೇವದಾರು ವೃಕ್ಷ ಅಂತ ಬೆಳೀತಾಯಿತ್ತು ಅದು ದೇವರಿಗೆ ಮೀಸಲಾಗಿರುವಂತ ಮರ ಪ್ರೀತಿ ಮರ 150 ಅಡಿ ಆಳ ಅದು ಬೆಳೆದ್ರೆ ಅದು ಹೆಚ್ಚು ಕಡಿಮೆ 180 ಅಡಿ ಮೇಲಕ್ಕಂತ ಹೋಗುತ್ತದೆ 100 ಎತ್ತರ ಎಂತ ಬಿರುಗಾಳಿ ಬಂದ್ರು ಅದೇನಾಗುದಿಲ್ಲ ಎಂತ ಗಾಳಿ ಬಂದ್ರು ಅದು ಆ ಮರ ಹತ್ತಬೇಕಾದ್ರೆ ಜನ ಭಯ ಪಡ್ತಾರೆ ಅದು ಹತ್ತುಬಿಟ್ಟು ಅದ್ರ ತುದಿಗೆ ನಿಂತ್ಕೊಂಡ್ರೆ ಇಡೀ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಬಹು ದೂರದ ಎತ್ತರದವರೆಗೂ ಏನ್ ಮಾಡ್ತದೆ ಅಂತ ಅದು ಕಾರಣ ಅಷ್ಟು ಎತ್ತರ ಬೆಳೀಲಿಕ್ಕೆ ಕಾರಣ ಕೆಳಗಡೆಯ ಬೇರು ಎಷ್ಟಡಿ ಆಳವಾಗಿರ್ತದೆ ಅಲ್ವಾ 3 ಅಡಿ 4 ಅಡಿ ಬೆಳೆದ್ಬಿಟ್ಟು 180 ಅಡಿ ನಿಂತ್ಗ ಅಂತಂದ್ರೆ ಗಾಳಿ ಬಂದ್ರೆ ಅರ್ಥ ಆಗ್ತಾ ಇದೆಯಾ 3 ಅಡಿ 4 ಅಡಿ ಬೇರ್ ಬೆಳೆದ್ಬಿಟ್ಟು ಇಲ್ಲ 10 ಅಡಿ ಬೇರ್ ಬೆಳೆದ್ಬಿಟ್ಟು 150 ಅಡಿ ಮೇಲ್ಗಡೆ ಹೋಗಿ ಕೊಂಬೆಗಳು ಬೆಳಿತೀನಿ ಅಂತಂದ್ರೆ ಆಗತ್ತ ಏನಾಗತ್ತ ಗಾಳಿ ಬಂದ ತಕ್ಷಣ ಅಲ್ವಾ ಅಲ್ಪವೇ ಸ್ವಲ್ಪವೇ ವಾಕ್ಯಗಳನ್ನ ಕಲ್ತ್ಕೊಂಡು ನಾನು ಬಹುದೂರ ಬೆಳೀತೀನಿ ಅಂದ್ರೆ ಏನ್ ಮಾಡ್ತಾನೆ ಬೆಳೆದಿರೋದು 3 ಅಡಿ 4 ಅಡಿ ಬೇರೆ ವಾಕ್ಯಗಳಲ್ಲಿ ಸೈತನ ಏನ್ ಮಾಡ್ತಾನೆ ಮುಳುಗಿಸಿ ನಂಬಿಕೆಯನ್ನ ಕದ್ದಿ ತರಬೇಕು ಅರ್ಥ ಆಗಿದೆಯಾ ಯಾಕೆ ಪ್ರತಿ ವಾರ ನಾವು ಆರೈಕೆ ಬರಬೇಕು ಅಲ್ವ ಯಾಕೆ ಪ್ರತಿನಿತ್ಯ ನಾವು ಬೇರೆ ವಾಕ್ಯಗಳನ್ನ ಕಲಿಬೇಕು ಇಷ್ಟೇ ವಾಕ್ಯಗಳನ್ನ ಕಲಿಯೋದ್ರಿಂದ ಬೇರೂರಿ ಆಳವಕ್ಕೆ ಹೋಗ್ತೀವಿ ನಿಮ್ಮಿನ ಬಾಯಿನಲ್ಲಿ ವಾಕ್ಯಗಳು ಬರಬೇಕು ಅಲ್ವಾ ಎಷ್ಟು ಬೆಳಿತೀಯೋ ಅಷ್ಟು ಬಹುದೆತ್ತರದವರೆಗೆ ಬೆಳಿತೀವಿ ಆಳಕ್ಕೆ ಎಷ್ಟು ದೇವ್ರ ವಾಕ್ಯಗಳನ್ನ ಕಲಿಯಲಿಕ್ಕೆ ಎಷ್ಟು ಆಳವಾಗಿ ನೀನ್ ಪ್ರಯಾಸ ಪಡ್ತೀಯೋ ಉಪವಾಸ ಮಾಡ್ತೀಯೋ ಪ್ರಾರ್ಥನೆ ಮಾಡಿ ವಾಕ್ಯವನ್ನ ಕಲಿತ್ಕೊಳ್ಲಿಕ್ಕೆ ನೀನು ದಾಹ ಪಡ್ತೀಯೋ ಅಷ್ಟು ಆಸಕ್ತನಾಗಿರ್ತೀಯೋ ಅಷ್ಟು ಬಹುದೂರದವರೆಗೆ ದೇವ್ರು ಏನ್ ಮಾಡ್ತಾನೆ ಮೂರಡಿ 4 ಅಡಿ ಬೇರು ಮಾತ್ರ ಬಿಟ್ಟು ಅಲ್ವಾ 3 ಅಡಿ 4 ಅಡಿ ಬೇರನ್ನ ಬಿಟ್ಟು ನಾನು 150 ಅಡಿ 200 ಅಡಿ 300 ಅಡಿ ಬೆಳಿಬೇಕು ಅಂತಂದ್ರೆ ಬುಡನೆ ಗಟ್ಟಿ ಇಲ್ಲ ಅಂದ್ರೆ ಏನಾಗುತ್ತೆ ಹೊಲ ಅಡಿ ಒಂದಿನ ದಡಮ್ ಅಂತ ಕಡ್ಕೊಂಡು ಪ್ರತಿಯೊಬ್ಬರು ಬೈಬಲ್ ಬರ್ಲಿ ಸ್ವಲ್ಪ ಇನ್ನೊಂದ್ ದಿವಸ ಹೇಳ್ಬೇಡಿ ನಂಗೆ ಓದಕ್ ಬರಲ್ಲ ಅಂತ ಹೇಳ್ಬಿಡ್ರಿ ನಾನು ಆಗ್ಲೇ ಹೇಳ್ತೀನಿ ಓದಕ್ ಬರ್ಲಿ ಬಂದೇ ಬರ್ಲಿ ಪ್ರತಿಯೊಬ್ಬರು ಬೈಬಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಆಲಯದ ಬನ್ನಿ ಪ್ರತಿಯೊಬ್ಬರು ಪ್ರತಿಯೊಬ್ಬೊಬ್ರು ನಾನು ಮತ್ತೆ ಇನ್ನೊಂದ್ ಸಾರಿ ಹೇಳೋದು ಬೈಬಲ್ ಪ್ರಾರ್ಥನೆ ಆರಾಧನೆ ಮುಗಿದ ಮೇಲೆ ನಿಮ್ ಪ್ರತಿಯೊಬ್ಬರು ನಿಮ್ಮದೇ ಬೈಬಲ್ ಅನ್ನ ನೀವು ಗುರುತಿಟ್ಟುಕೊಳ್ಳಿ ನೋಡ್ರಿ ಆಮೇಲೆ ಬಿಡೋದು ಮತ್ತೊಂದು ಇನ್ನೊಂದು ಬೈಬಲ್ನ ತಗೊಂಡೋಗೋದು ಮಾಡ್ಬೋದು ಕರ್ತ ನಮ್ಮ ಸ್ತೋತ್ರ ನಿಮ್ಮ ಬೈಬಲ್ ನಿಮ್ಮ ಹತ್ರನೇ ಇರಲಿ ಪ್ರತಿಯೊಬ್ಬರು ಬೈಬಲ್ನ ತೆಗೆದುಕೊಂಡು ಬಂದ್ರು ಇಲ್ಲ ಅಂದ್ರೆ ಹೊಂದ್ಕೊಳ್ರಿ ಕರ್ತ ನಮ್ಮ ಸ್ತೋತ್ರ ಇಲ್ಲ ಅಂದ್ರೆ ಬೈಬಲ್ನ ತೆಗೆದುಕೊಳ್ರಿ ಕರ್ತ ನಮ್ಮ ಸ್ತೋತ್ರ ದೇವವಾಕ್ಯ ಹೇಳುತ್ತದೆ ಎರಡು ಅಂಗಿ ಉಳ್ಳವರು ನಿನ್ನ ಒಳಾಂಗಿಯನ್ನು ಮಾರಿ ಕತ್ತಿಯನ್ನು ಮಾಡಿಕೊಳ್ಳಿ ಅಂತ ನಿನ್ಗೇನಿಲ್ಲ ಅಂದ್ರೂ ಮೊದಲು ನಿನ್ ಕೈನಲ್ಲಿ ಏನಿರ್ಬೇಕು ಯಾವ ಕತ್ತಿ ಬೈಬಲ್ ಎಂಬ ಬೈಬಲ್ ಎಂಬುದು ಅದರಲ್ಲಿ ನಿಮ್ಮ ಹತ್ರ ಇಲ್ಲ ಅದಾವುದು ಪ್ರತಿಯೊಬ್ಬರು ಓದ್ಕೋಬೇಕು ಪರಿಷ್ಕಾರ ಇಬ್ರು ತಗೋಬೇಕು ಪ್ರಶ್ನೆಗಳು ಹೆಂಗಾಗ್ತಾರೆ ಇಬ್ರು ಜೋಡಿಗಳು
ಸ್ಪಿರಿಚುವಲ್ ಕ್ರಿಶ್ಚಿಯನ್ ಆಮೆನ್ ಹಲ್ಲೆಲೂಯಾ ಇಬ್ರಿಗೂ ಒಂದೇ ಇಬ್ರಿಗೂ ವಾಕ್ಯದ ಕಡೆಗೆ ಹೋಗೋಣ ನಾವು ದೇವರಾಗಿ ಜಯ ಮಾಡಿಸ್ಕೊತೇವೆ ವಾದ ಮಾಡೋದು ಚೆನ್ನಾಗಿ ಕಲ್ತಿದ್ದೀವಿ ನಿಮ್ಗೆ ಆರನೇ ಅಧ್ಯಾಯ 68ನೇ ವಚನ ನಾವು ಓದ್ಬಿಡೋಣ ವಾಕ್ಯದ ಕಡೆಗೆ ಹೋಗೋಣ ಓದಿ ಮತ್ತೊಂದು ಸಾರಿ ಓದಿ ಸ್ವಾಮಿ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ ಸ್ವಾಮಿ ಅಪೋಸ್ತಲನಾದ ಪೇತ್ರ ಅಥವಾ ಯೇಸು ಸ್ವಾಮಿಯ ಶಿಷ್ಯನಾದ ಶಿಷ್ಯನಾದ ಸೀಮೋನನ ಮಗನಾದ ಪೇತ್ರ ಕ್ರೈಸ್ತಲ ಆತನು ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಇನ್ಯಾರ ಬಳಿಗೆ ಇನ್ಯಾರ ಬಳಿಗೆ ಹೋಗೋಣ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯ ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಕರ್ತನಾಮಕ್ಕೆ ಸ್ತೋತ್ರ, ಈ ಮಾತು ದೇವನಾಮಕ್ಕೆ ಸ್ತೋತ್ರ ಯಾಕೆ ಈ ರೀತಿಯಾಗಿ ಬಂದಿದೆ ಎಂಬುದಾಗಿ ನೋಡುವಾಗ 61ನೇ ವಚನದಿಂದ ನಾವು ನೋಡೋಣ. ಪ್ರಯತ್ನ 60ನೇ ವಚನದಿಂದ ನಾವು ನೋಡುವಾಗ ಕರ್ತನಾಮಕ್ಕೆ ಸ್ತೋತ್ರ, ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡು ಯೇಸು ತನ್ನ ಶಿಷ್ಯರನ್ನು ಹಿಂದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳಿದುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತು, ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ. ಕೊಡುವವನು ನಂಬದವರಾಗಿದ್ದಾರೆ ಅಂದನು. ನಂಬದವನು ಇಂಥವರು, ತನ್ನನ್ನು ಬಿಡುಕೊಡುವವನು ಇಂಥವನು ಎಂಬುದು ಯೇಸುವಿಗೆ ಮೊದಲಿನಿಂದ ತಿಳಿದಿತ್ತು. ಮತ್ತು ಆತನ ತಂದೆಯು ಅನುಗ್ರಹವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೇನು ಅಂದನು. ಮುಂದಕ್ಕೆ ಹೋದ್ರಿ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು. ಆಮೆನ್, ಹಲ್ಲೆಲೂಯಾ. ಈ ಪದ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೆ ಈ ಪೇತ್ರ ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗಲಿ ಎಂಬುದಾಗಿ ಹೇಳಿದ ಕಾರಣ. ಯಾಕೆ ಆ ಪದವನ್ನ ಪೇತ್ರ ಹೇಳ್ತಾ ಇದ್ದಾನೆ ಅನ್ನೋದಾದ್ರೆ, ಖಂಡಿತವಾಗಿ ಯೇಸು ಸ್ವಾಮಿಗೆ 12 ಜನ ಶಿಷ್ಯರಲ್ಲದೆ, ಮುಖ್ಯವಾಗಿ 12 ಜನ ಶಿಷ್ಯರಲ್ಲದೆ ಅನೇಕ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದರು. ಅನೇಕ ಶಿಷ್ಯರನ್ನಾಗಿ ಮಾಡಿದ್ರು. ಲೋಕನ ಬರೆಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೀವು ಗಮನಕ್ಕೆ ತೆಗೆದುಕೊಳ್ತೀರಿ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಿದೆ. ಹಾಗಾದರೆ ದೇವರು ಒಳ್ಳೆಯವನು ಪ್ರಿಯ, ದೇವರು ಒಳ್ಳೆಯವನು. ಇಲ್ಲಿ ನಾವು ನೋಡುತ್ತೇವೆ ಯಾಕೆ ಶಿಷ್ಯರೆಲ್ಲ ಹಿಂಜಾರಿ ಹೋಗುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿಯ ಮಾತುಗಳು ಅವರಿಗೆ ಕಠಿಣವಾಗಿತ್ತು. ಏನಾಗಿತ್ತು? ಕಠಿಣವಾಗಿತ್ತು. ಯಾವ ಮಾತುಗಳು ಕಠಿಣವಾಗಿತ್ತು? ಮನುಷ್ಯಕುಮಾರನು ಸತ್ತು ಮೂರನೇ ದಿನದಲ್ಲಿ ಎದ್ದು ಬರುವನು. ಮನುಷ್ಯಕುಮಾರನು ತಾನು ಮರಣಕ್ಕೆ ಪಾಲುಗಾರನಾಗುವುದು ನಿಮಗೆ ಒಳ್ಳೆಯದು. ಅದನ್ನು ಸಾಯದಿದ್ದರೆ ಕಷ್ಟವಾಗುತ್ತದೆ. ಪ್ರಯುಷ್ಕ. ಎರಡನೆಯದಾಗಿ, ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಎಂಬುದಾಗಿ. ನನ್ನ ಮಾತುಗಳು ಆತ್ಮವಾಗಿ, ಹೇಗೆ ಯೇಸು ಸ್ವಾಮಿಯ ಮಾತುಗಳು ಅಲ್ಲಿ ಅನೇಕ ಶಿಷ್ಯರುಗಳಿಗೆ ಏನಾಯಿತು? ಅದು ಕಠಿಣವಾಗ್ತಾ ಇದೆ. ಅದಲ್ಲದೆ ಮತ್ತೊಂದು ಮಾತು, ಪ್ರಯುಷ್ಕ ಕರ್ತನಾಮಕ್ಕೆ ಸ್ತೋತ್ರ, ಆ ಬಹುತೇಕ ಶಿಷ್ಯರುಗಳಿಗೆ ಅದು ಅವರ ಹೃದಯಗಳಲ್ಲಿ ಏನಾಗಿದೆ? ಪ್ರಯಿಸಿಲ್ಲ. ಕರ್ತನಾಮ ಸ್ತೋತ್ರ. ಏನಾಗಿದೆ? ಬಹುತೇಕ ಶಿಷ್ಯರುಗಳಿಗೆ ಏನಾಗಿದೆ? ಅವರ ಹೃದಯ ಕಳವಳ ಹೊಂದಿಸಿತು. ಹಲ್ಲೆಲೂಯಾ. ಕನ್ನಡದಲ್ಲಿ ಒಂದು ಪದ ಇದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಯಾರಂದ್ರೆ ಚೆನ್ನಾಗಿ ಕಲ್ತಿದ್ದೀಯಾ? ಸ್ತೋತ್ರ. ಕುಂಬಳಕಾಯಿ ಕಳ್ಳ ಅಂದ್ರೆ ಹಂಗೆ ಅನೇಕ ಶಿಷ್ಯರು ಸೌಂಡ್ ಕಮ್ಮಿ ಮಾಡೋಣ. ಓಕೆ, ಕೇಳಿಸ್ಕೊ.
ಆರ್ಟಿಕಲ್ಸ್ ಗಳಿಂದ ಹಚ್ಚಲೋಗುತ್ತೆ. ನಮ್ಗೆ ಸ್ತೋತ್ರ ಉಂಟಾಗಿ ದೇವರು ಒಳ್ಳೆಯ ಪರಿಷ್ಕಾರ. ಕುಂಬಕಾಯಿ ಕಾಲ ಅಂದ್ರೆ ಏನ್ ಮಾಡ್ತಾನಂತ ಇಲ್ಲಿ ನಾವು ನೋಡ್ತೇವೆ. ಅನೇಕ ಶಿಷ್ಯರು ಯಾಕೆ ಹಿಂಜರಿದ್ರು? ಯಾಕೆ ಹಿಂಜರಿದ್ರು? ಅಲ್ಲಿ ನೋಡಿ ಯಾರು ಮಾತಾಡ್ತಾರೆ? ಅನೇಕರು ಹಿಂಜರಿದು ಏನ್ ಮಾಡ್ತಾ ಇದ್ದಾರೆ? ಪ್ರೈಸ್ ಗಾಡ್. ಅನೇಕರು ಏನ್ ಮಾಡ್ತಾ ಇದ್ದಾರೆ? ಹಿಂಜರಿದ್ದಾರೆ. ಯಾಕೆ ಹಿಂಜರಿತಾ ಇದ್ರು? ದೇವನಾಮಿ ಸ್ತೋತ್ರ. ಅಲ್ಲಿ ಒಂದ್ ಮಾತು ಹೇಳ್ತಾ ಇದ್ದಾರೆ, 64ನೇ ವಚನ ನಾವು ಓದ್ವಿ. ಕರ್ತನಾಮಿ ಸ್ತೋತ್ರ. ನಿಮ್ಮಲ್ಲಿ ಯೇಸು ಸ್ವಾಮಿ ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರಿಗೆ ಶಿಷ್ಯರಿಗೆ ಏನ್ ಹೇಳ್ತಾ ಇದ್ದಾರೆ? ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಮಾತು ಯಾವ್ದು? ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ. ಶಿಷ್ಯರು ಶಿಷ್ಯರು ಆದ್ರೂ ಕೂಡ ಅವರಲ್ಲಿ ಏನಾಗಿದ್ದಾರೆ? ನಿಮ್ಮಲ್ಲಿ ನಂಬದವರಾಗಿದ್ದಾರೆ. ನಂಬದವರು ಇಂಥವರು ತನ್ನನ್ನು ಹಿಡುಕೊಡುವವರು ಇಂಥವನು ಎಂಬುದು ಯೇಸುವಿಗೆ ಮೊದಲಿನಿಂದ ತಿಳಿದಿತ್ತು. ಇಲ್ಲಿ ಒಂದು ಪದ ಹೇಳ್ತಾ ಇದ್ದಾರೆ ಏನಂತ? ನಂಬದವರು ಏನ್ ಮಾಡ್ತಾರೆ? ಇಂಥವರು ಇದ್ದಾರೆ, ನನ್ನನ್ನ ನಂಬದವರು ಇಂಥವರು ಇದ್ದಾರೆ. ಅವರುಗಳು ಏನ್ ಮಾಡ್ತಾ ಇದ್ದಾರೆ? ನಂಬದವರು ಏನ್ ಮಾಡ್ತಾರೆ? ನನ್ನನ್ನ ಹಿಡ್ಕೊಳ್ತಾರೆ, ನನ್ನನ್ನ ಹಿಡ್ಕೊಳ್ತಾರೆ, ಮನುಷ್ಯ ಕುಮಾರನ ಹಿಡ್ಕೊಳ್ತಾರೆ. ಅದು ಮೊದಲಿನಿಂದ ಯೇಸುವಿಗೆ ಗೊತ್ತಿತ್ತು. ಅದು ತಂದೆಯ ಚಿತ್ತ ಅದಾಗಬೇಕಾಗಿತ್ತು. ಆದ್ರೆ ಈ ವಿಚಾರ ಶಿಷ್ಯರೊಳಗಡೆ ಏನಾಗಿದೆ? ಕಳವಳ ಉಂಟಾಗ್ತಾ ಇದ್ದೇನೆ. ಹಲ್ಲೆಲೂಯಾ. ಈ ಕಾರಣದಿಂದಲೇ ದೇವನಾಮಕ್ಕೆ ಸ್ತೋತ್ರ. ಇಲ್ಲಿ ಈ ಮಾತುಗಳು ಬರಬೇಕಾದ್ರೆ ಅನೇಕ ಶಿಷ್ಯರು ನಾನು ಎಲ್ಲಿ ಯೇಸು ಸ್ವಾಮಿಯನ್ನು ಏನ್ ಮಾಡ್ತೇನೆ? ಹಿಡಿದು ಕೊಟ್ಬಿಡ್ತೇನೆ, ನಾನು ಪಾಪಿಯಾಗ್ತೇನೆ. ಅದರಿಂದ ಏನ್ ಮಾಡಿದ್ರು? ಶಿಷ್ಯತ್ವದಿಂದ ಏನ್ ಮಾಡಿದ್ರು? ಅನೇಕರು ಹಿಂದಕ್ಕೆ ಹಿಂಜಾರಿ ಹೋಗ್ಬಿಟ್ರು. ಪ್ರವಚನ ಮುಂದುವರಿಸಿ. ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ಅನೇಕರು ಸಂಚಾರ ಮಾಡಿಬಿಟ್ರು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಉಂಟಾಯ್ತು, ಏನಂದ್ರೆ ಅನೇಕರು ಸಂಚಾರ ಮಾಡುತ್ತಿರುವಾಗ ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ? ಅನೇಕ ಜನರು ಯೇಸು ಸ್ವಾಮಿ ಮಾತು ಹೇಳಿ ಇದರಲ್ಲಿ ನನ್ನನ್ನು ಇಟ್ಟುಕೊಡೋರು ಇದ್ದಾರೆ, ನಂಬದವರು ಇದ್ದಾರೆ ಎಂದಾಗ ಅನೇಕರು ಅದನ್ನ ಮಾತುಗಳಲ್ಲಿ ಸ್ಥಿರವಾಗಿ ನಿಲ್ಲಿಲ್ಲ. ಸ್ವಾಮಿ, ನಾನನ್ನ ಬಿಟ್ಟು ಹೋಗಲ್ಲ, ನಾನು ನಿನ್ನನ್ನ ಇಟ್ಕೊಡೋದಿಲ್ಲ. ಯಾವುದು ಕೂಡ ಅವ್ರ ತೀರ್ಮಾನ ತೆಗೆದುಕೊಳ್ಳದೆ ಏನ್ ಮಾಡಿದ್ರು? ಹಿಂಜಾರಿ. ಆದ್ರೆ ಉಳಿದ 12 ಮಂದಿ ಶಿಷ್ಯರು, ಪೇತ್ರ, ಯೋಹಾನ, ಯಾಕೋಬ, ಬಾರ್ನಬ, ಸೋಮ, ಫಿಲಿಪ್ಪ, ಮತ್ತಾಯ, ಇವರುಗಳನ್ನ ಏನ್ ಮಾಡ್ತಾ ಇದಾರೆ? ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನೀವುಗಳು ಕೂಡ ಏನ್ ಮಾಡ್ಬೇಕು? ಹಾಗಾದ್ರೆ ಪೇತ್ರ ಸೀಮೋನ್ ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಿನ್ನ ಸೀಮೋನ್ ಪೇತ್ರನು ಕೇಳಿದಕ್ಕೆ ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬೆಳಿಗ್ಗೆ ಹೋಗೋಣ. ನೋಡ್ರಿ, ಪೇತ್ರನು ಯಾವ ರೀತಿಯಾಗಿ ಕನ್ಫೆಸ್ ಮಾಡ್ತಾ ಇದ್ದಾನೆ, ಅರ್ಘ್ಯ ಮಾಡ್ತಾ ಇದ್ದಾನೆ ಸ್ವಾಮಿಗೆ. ಎ ಸ್ವಾಮಿಗೆ, ಸ್ವಾಮಿ ನಾವು ನಿನ್ನನ್ನ ಬಿಟ್ಟು ಇನ್ಯಾರ ಬಳಿಗೆ ಹೋಗ್ಬೇಕು? ಯಾಕಂದ್ರೆ ನೀನೇ ಸೃಷ್ಟಿಕರ್ತನು, ನೀನೇ ಪರಲೋಕದ ತಂದೆ, ಎಲ್ಲವೂ ನೀನೇ ಆಗಿರೋದ್ರಿಂದ ನಿನ್ನನ್ನು ಬಿಟ್ಟು ಇನ್ಯಾರ ಬಳಿ ಇನ್ಯಾರಿದ್ದಾರೆ ನಮಗೆ ಸೃಷ್ಟಿಕರ್ತನು ಅಲ್ವಾ? ಸಹಾಯಕನೇ ಆಗಿದ್ದಾರೆ. ಆ ರೀತಿಯಾಗಿ ತಿಳಿದುಕೊಂಡು ಪೇತ್ರ ಇನ್ನೊಂದು ಉತ್ತರ ಹೇಳ್ತಾ ಇದ್ದಾನೆ, ಏನಂತ? ನಿನ್ನಲ್ಲಿ ನಿತ್ಯ ಜೀವವನ್ನ ಉಂಟು ಮಾಡುವ ವಾಕ್ಯಗಳುಂಟು. ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳು ನಿನ್ನಲ್ಲಿ ಇರುವುದರಿಂದ ನಿನ್ನನ್ನು ಬಿಟ್ಟು ನಿತ್ಯ ನಿರಂತರವಾದ ಜೀವ
ನಮಗೆ ಸಿಕ್ಕಿದೆ. ಪ್ರಿಯ ಸಹೋದರ ಸಹೋದರಿ, ಅಲ್ಲಿ ನಿನ್ನಲ್ಲಿ ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ಪೇತ್ರ ಆರೈಕೆ ಮಾಡ್ತಾ ಇದ್ದಾನೆ. ನಿನ್ನಲ್ಲಿರುವ ನಿತ್ಯ ಜೀವನ ಉಂಟು ಮಾಡುವ ಕೂಡಿ ಬಂದಿರುವ ಸಹೋದರ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ನನಗೆ ನೋಡ್ರಿ. ಪೇತ್ರ ಎಷ್ಟು ಕಾನ್ಫೆಸ್ ಮಾಡ್ತಾನೆ. ಪೇತ್ರ ಬೇರೆ ಏನು ಆಯ್ಕೆ ಮಾಡ್ತಾ ಇಲ್ಲ, ಸ್ವಾಮಿ ನಿನ್ನಲ್ಲಿ ಬಂಗಾರ ಇದೆ, ಬೆಳ್ಳಿ ಇದೆ, ಅಂತಸ್ತಿದೆ, ಅದೆಲ್ಲ ನನಗೆ ಬೇಕು, ಅದಕ್ಕೆ ನಾನು ಇದ್ದೇನೆ ಅಂತ ಹೇಳ್ತಾ ಇಲ್ಲ. ಆತನು ಆಯ್ಕೆ ಮಾಡ್ತಾ ಇದ್ದೇನೆ, ನನಗೆ ನಿತ್ಯ ಜೀವವನ್ನು ಉಂಟು ಮಾಡುವ ಮಾತುಗಳು ನಿನ್ನಲ್ಲಿ ಇದೆ. ನನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುವ ಮಾತುಗಳು ನಿನ್ನಲ್ಲಿ ಇರುವುದರಿಂದ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ. ಯಾಕಂದ್ರೆ ತಂದೆಯ ಬಳಿಗೆ ಸ್ವರ್ಗಕ್ಕೆ ಪರಲೋಕಕ್ಕೆ ಸೇರಿಸುವ ಮಾತುಗಳು ನಿನ್ನಲ್ಲಿ ಇರುವುದರಿಂದ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ. ವಾಕ್ಯ ಎಂದ್ರೇನು? ದೇವರು ಆಡಿರುವ ಮಾತುಗಳು. ಆ ವಾಕ್ಯಗಳು ನಿನ್ನಲ್ಲಿರುವುದರಿಂದ ಅಂದ್ರೆ ದರಿಸ ವರ್ಡ್ ಲಿವಿಂಗ್ ವರ್ಡ್ ಆಫ್ ಕಾರ್ ಜೀವ ಉಳ್ಳ ಮಾತುಗಳು, ಜೀವ ಉಳ್ಳ ವಾಕ್ಯಗಳು ಕಲಿಸ್ಕೊಳ ಇವತ್ತು ನಮಗೆ ಬೇಕು. ಗಮನ ಮಾಡಿ ಕರ್ತನಾಮ ಸ್ತೋತ್ರ. ದೇವರು ಒಳ್ಳೆಯವರು, ಕರ್ತನಾಮ ಸ್ತೋತ್ರ. ಅದನ್ನು ಓಡಿಸ್ಬೇಕು ನೀವು ಕರ್ತನಾಮ ಸ್ತೋತ್ರ. ಏನ್ ಮಾಡ್ಬೇಕು? ನಿದ್ದೆಯನ್ನ ವಾಕ್ಯ ಕೇಳುವಾಗ ನಿದ್ದೆ ಮಾಡ್ತಿರಲ್ಲ, ಅದನ್ನ ಓಡಿಸ್ಬೇಕು. ದೇವನಾಮ ಸ್ತೋತ್ರ, ದೇವನಾಮ ಸ್ತೋತ್ರ. ಇಲ್ಲಿ ವಾಕ್ಯದ ಕಡೆಗೆ ಬಂದ್ಬಿಡೋಣ. ಪ್ರಿಯ ಸಹೋದರ ಸಹೋದರ, ದೇವನ ಸ್ತೋತ್ರ. ಪೇತ್ರ ಆಯ್ಕೆ ಮಾಡ್ತಾ ಇದ್ದೇನೆ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯ. ಹಾಗಾದ್ರೆ ದೇವನಾಮಕ್ಕೆ ಸ್ತೋತ್ರ. ದೇವರ ಮಾತುಗಳು ಎಷ್ಟು ಬಹಳ ಶಕ್ತಿಗತವಾಗಿದೆ, ಎಷ್ಟು ಜೀವವುಳ್ಳವಾಗಿದೆ, ಎಷ್ಟು ಕಾರ್ಯಗತವಾಗಿ ನಿನಗೆ ಕಾರ್ಯ ಮಾಡುತ್ತದೆ ಎಂಬುದಾಗಿ. ಆಮೇನ್. ಹಲ್ಲೆಲೂಯಾ. ಆದಿಕಾಂಡ 1:1-5 ವಚನಗಳನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 1:1 ವಚನದ ಅಲ್ಲಿ ನೋಡುತ್ತೇವೆ. ವಯಸ್ಸು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯು ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಅಲ್ಲಿ ಪ್ರಾರಂಭ ಆಗಿರೋದೆ. ಆಗ ದೇವರು ದೇವರ ಮಾತು, ದೇವರ ವಾಕ್ಯ ಇಟಿಸಿದೆ. ಪವರ್ಫುಲ್ ದೇವರ ಮಾತುಗಳು ಏನಾಗಿದೆ? ಪವರ್ಫುಲ್, ಶಕ್ತಿಯುತವಾಗಿಯೂ, ಜೀವ ಉಳ್ಳವಾಗಿಯೂ, ಕಾರ್ಯಗತವಾಗಿಯೂ. ಹಲ್ಲೆಲೂಯಾ. ಪತ್ರಿಕೆ 4:4 ನೋಡುತ್ತೇವೆ. ದೇವರ ದೇವರ ವಾಕ್ಯಗಳು ಏನಾಗಿದೆ? ಸಜೀವ ಉಳ್ಳದ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೋರಿ ಹೋಗುವಂತಹ ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು. ಎಷ್ಟನೇ ವಚನ? ಇಬ್ರಿಯ 4:12. ಪುಟದ ಸಂಖ್ಯೆ ಎಷ್ಟು? 281. ನೋಡಿ, ಪಟಾಪಟ ತೆಗಿಬೇಕು ಗುರುಗಳನ್ನ. ತೂರಿ ಹೋಗುವಂಥದ್ದು ದೇವರ ಮಾತುಗಳು. ಆದಿಕಾಂಡ ಬಂದ್ಬಿಡೋಣ. ಆದಿಕಾಂಡದಲ್ಲಿ 1:1 ಹೇಳ್ತದೆ, ದೇವರು ಬೆಳಕಾಗಲಿ ಅಂದರು. ವರ್ಡ್ ಆಫ್ ಗಾಡ್ ಅಂದ್ರೆ ದೇವರ ವಾಕ್ಯ. ನಿನ್ನ ಬೈಬಲ್ ಯಾಕೆ ನಿನ್ನ ಹತ್ರ ಇರಬೇಕು ಅನ್ನೋದು ಇದೇ ಉದ್ದೇಶ. ಆಮೇನ್. ಹಲ್ಲೆಲೂಯ. ಗಂಡನ ಹತ್ರ ಒಂದೇ ಇದ್ರೆ ಸಾಕು, ಅಕ್ಕನ ಹತ್ರ ಒಂದೇ ಇದ್ರೆ ಸಾಕು ಅಲ್ಲ. ಆಮೇನ್. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ಮಗಳ ಹತ್ರ ಇದ್ರೆ ಸಾಕು ಅಂತಲ್ಲ, ಕರ್ತನಾಮಕ್ಕೆ ಸ್ತೋತ್ರ. ಅಥವಾ ಕುಟುಂಬಕ್ಕೆ ಒಂದೇ ಇದ್ರೆ ಅಂದ್ರೆ ಸಾಕಲ್ಲ. ಪ್ರತಿ ಒಬ್ಬೊಬ್ಬರಿಗೂ ಕೂಡ ಏನಾಗಿರಬೇಕು? ಕೊಡಬೇಕು. ಯಾಕಂದ್ರೆ ವಯಸ್ಕ ತಾಯಿಯಾಗಲಿ ತಂದೆಯಾಗಲಿ
ತನ್ನ ಮಕ್ಕಳಿಗೆ ಬೇಕಾದಷ್ಟು ಆಸ್ತಿಯನ್ನು ಕೂಡಿಸಿಟ್ಟಿರ್ಬೋದು, ಆದರೆ ಪಡಿಸಿಲ್ಲ. ಮೊದಲು ಅವರಿಗೆ ಒಂದು ಬೈಬಲನ್ನು ತೆರೆದು ದೇವರ ನೀನು ನಂಬಿರುವ ದೇವರನ್ನು ಕುರಿತಾಗಿ ಅವರಿಗೆ ಹೇಳಿ ಅದರಲ್ಲಿ ಹೋಗು ಎಂಬುದಾಗಿ ಹೇಳಿದರೆ ಪಡಿಸಿಲ್ಲ, ಬಹಳ ಶ್ರೇಷ್ಠವಾದ ಬೇಕಾದಷ್ಟು ಆಸ್ತಿ ಮಾಡ್ಬೋದು, ಅದೆಲ್ಲದಕ್ಕಿಂತ ಮುಂಚೆ ಆಸ್ತಿಗಿಂತ ಮುಂಚಿತ ಒಂದು ಬೈಬಲ್ ಅನ್ನು ತೆಗೆದು ನಿನ್ನ ಮಗಳಿಗೋ ಮಗನಿಗೋ ಕೊಟ್ಟು ಇದನ್ನು ಕೂತ್ಕೊಂಡು ಏನ್ ಮಾಡು, ಆಮೇಲೆ ನಿನಗೆ ನನ್ನ ಆಸ್ತಿ ಕೊಡ್ತೇನೆ, ಆಮೇಲೆ ನಿನಗೆ ಲೋಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಅಲ್ಲ, ದಾರಿ ತಪ್ಪಿದ ಮಗ ಏನ್ ಮಾಡ್ತಾನೆ, ಇಬ್ಬರು ತಂದೆಗೆ ಇಬ್ರು ಮಕ್ಕಳು ಇರ್ತಾನೆ, ಹಿರಿಯವನು ಏನ್ ಮಾಡ್ತಾನೆ ಆಸ್ತಿಯನ್ನ ಭಾಗ ಮಾಡಿ ಪರದೇಶಕ್ಕೆ ಹೋಗಿ ಸೂರೆ ಮಾಡಿ ಪಟಿಂಗನಾಗಿ ಏನ್ ಮಾಡ್ತಾನೆ ಬರಿಗೈಗೆ. ಕಾರಣ ಧರ್ಮಶಾಸ್ತ್ರವನ್ನು ಅರಿಯದೇ ಇರುವಂತ ಮಗ, ತಿಳುವಳಿಕೆಗೆ ಬಾರದಂತ. ಅಲ್ಲೂಯ್ಯ ನಮ್ಗೆ ಇಷ್ಟೋತ್ತರ ಅಲ್ಲಿ ಹೋಗ ವಾಕ್ಯದ ಕಡೆಗೆ ಹೋಗೋಣ, ವಾಕ್ಯದ ಕಡೆಗೆ ಹೋಗೋಣ. ದೇವರ ವಾಕ್ಯ ಏನಾಗಿದೆ, ಬೆಳಕ ದೇವರ ಮಾತೇನಾಯ್ತು, ಬೆಳಕಾಗಲಿ ಅಂತು ಅದೇನಾಯ್ತು, ಇಟ್ ಇಸ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ಅಲ್ಲಿ ಬಹಳ ದೇವರು ಬೇರೆ ಏನು ಈ ಲೋಕವನ್ನ ಮಾಡ್ಬೇಕಂದ್ರೆ ಪರಿಷ್ಕಾರ ಕತ್ತಿನ ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಕಬ್ಬನ ಎಲ್ಲ ತಗೊಂಡ್ಬಂದು ಕಟ್ಟಲಿಲ್ಲ, ದೇವರು ಒಂದು ಮಾತಿನಲ್ಲೇ ಈ ಲೋಕ ಏನಾಯ್ತು, ಭೂಮಿಯು ಉಂಟಾಯ್ತು, ಸೂರ್ಯನು ಕೂಡ ಉಂಟಾದ್ರು, ಒಂದೇ ಒಂದು ಮಾತಿನಿಂದಲೇ ಏನಾಯ್ತು, ಸೂರ್ಯ. ನೀನು ನಂಬಿರುವ ದೇವರು ಅಥವಾ ಕರ್ತನಾದ ಯೇಸುವಿನಿಂದ ಏನು ಬೇಕಾದ್ರೂ ಕೂಡ ಸಾಧ್ಯ. ಮತ್ತಾಯ 19:26, ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ನಿರಕಲ್ಲ. ಅದ್ಭುತಗಳು ಆ ಮಾತುಗಳು, ಆ ದೇವರ ಮಾತುಗಳನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಳಬೇಕು. ಬೆಳಕಾಗಲಿ ಅಂತ ಬೆಳಕಾಯ್ತು, ಹೋದ್ರೆ ಮುಂದಕ್ಕೆ ಹೋದ್ರೆ ದೇವರು ಆ ಬೆಳಕನ್ನು ಮೊದಲನೇ ದಿನವಾಯಿತು. ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಕೇವಲ ದೇವರ ಮಾತಿನಿಂದಲೇ ಎಲ್ಲವೂ ಕೆಲಸ ನಡೆಯುತ್ತೆ. ಕೇವಲ ದೇವರ ಮಾತುಗಳಿಂದ ವಾಕ್ಯಗಳಿಂದಲೇ ಏನಾಯ್ತಾ ಇದೆ. ಸಹೋದರ ಸಹೋದರಿ, ದೇವರ ವಾಕ್ಯಗಳನ್ನ ಹೀಗೆ ಇವತ್ತು ನೀವು ತೆಗೆದುಕೊಳ್ಳುವಂತಿರುವಾಗ ಯೋಹಾನನ ಬರೆಸುವಾರ್ತೆ 8:35 ಏನಂತೆ, ಸತ್ಯವನ್ನು ತಿಳ್ಕೊ, ಸತ್ಯವು ನಿನ್ನ ಬಿಡುಗಡೆ ಮಾಡ್ತಾರೆ. ವಾಕ್ಯದಿಂದ ಓದಬೇಕಂತ ನಮಗೆ ಸ್ತೋತ್ರ ಪರಿಷ್ಕಾರ. ಸತ್ಯವು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಅದಕ್ಕವರು ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದು ದಾಸರಾಗಿಲ್ಲ, ನಿಮಗೆ ಬಿಡುಗಡೆಯಾಗುವುದೆಂದು ನೀವು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡಿದವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ. ಪಾಪ ಮಾಡುವವರು ಯಾವಾಗಲೂ ಕೂಡ ದೇವರ ಬಳಿಯಲ್ಲಿ ಇರುವುದಿಲ್ಲ, ಅವರು ಯಾವತ್ತಿದ್ರು ಸೈತಾನಕ್ಕೆ ಸಹ ಸೇರಿದವರು. ನೋಡಿ ಯಾವುದರಲ್ಲಿ ವಾಕ್ಯ ಇದೆ, ಕೀರ್ತನೆ ಭಾಗ 15 ಅಲ್ವಾ, ನೀತಿವಂತನು ಸಭೆಯೊಳಗಡೆ ಇರ್ತಾನೆ, ಪಾಪಾತ್ಮನು ನೀತಿವಂತರ ಸಭೆಯಲ್ಲಿ ಇರೋದಿಲ್ಲ. ವಾಕ್ಯ ಓದಿದ್ರಲ್ಲ, ಅದಕ್ಕೆ ಮಾಡ್ತಾ ಇರ್ತೀವಿ ಪಾಪಾತ್ಮನು. ಅದಕ್ಕೆ ಪಾಪವು ಹಾಗಾದ ಹಾಗೆ ಎಚ್ಚರಿಕೆಯಾಗಿಯೇ ನೋಡ್ಕೊಳ್ಬೇಕು. ಪಾಪವು ನಿನ್ನ ಜೀವಿತದಲ್ಲಿ ನುಸುಳದಾಗ, ಯಾಕಂದ್ರೆ ಪಾಪಾತ್ಮನು ನೀತಿವಂತರ ಸಭೆಯಲ್ಲಿ ಪಾಪವು ಪಾಪದಿಂದ ದೂರ ಇರು. ಆಮೇಲೆ ಕಥನ ಅನ್ಸುತ್ತೆ ವಾಕ್ಯ ನಮ್ಮದು ಮಗನು ಶಾಶ್ವತವಾಗಿ ಇರುವುದನ್ನು ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನಿಜವಾಗಿಯೂ
ನಿಮಗೆ ಬಿಡುಗಡೆಯಾಗುವುದು ನೀವು ಅಬ್ರಹಾಮನ ಸಂತಾನದವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೇ ಇರುವ ಕಾರಣ. ಆಮೆನ್. ಸಾಕಲ್ಲೇ. ಏನ್ ಹೇಳ್ತಾ ಇದೆ ಯೇಸು ಸ್ವಾಮಿ ಹೇಳುವಂತ ಮಾತುಗಳು ಪರಿಸಾಯರಲ್ಲಿ, ಶಾಸ್ತ್ರರಲ್ಲಿ, ಶಾಸ್ತ್ರಿಗಳಲ್ಲಿ ಏನಾಗಿದೆ? ಸಾಗದೆ ಇರುವ ಕಾರಣ. ಆಮೆನ್. ಅವರು ಪರಿಸ್ಕಾರಿ. ನೀವೆಲ್ಲ ನೀವೆಲ್ಲ ಇಲ್ಲಿ ಈ ಕಡೆ ತೆಗೀರಿ. ನೀವೆಲ್ಲ ಒಂದು ಪುಸ್ತಕ ಇಟ್ಕೊಂಡ್ಬಂದು ಒಂದು ಪೆನ್ ತಗೊಂಡು ಕೂತ್ಕೊಂಡು ಬರ್ಕೋಬೇಕು. ಇಲ್ಲಿ ಹುಡುಕ್ತೀರಿ ಯೋಹಾನ ಯಾವುದು, ಇಬ್ರಿಯ ಯಾವುದು, ನೀರು ಹೊಡಿತೀರಿ. ನೀವು ಮನೇಲಿ ಏನಾಗಿರ್ತದೆ ನಿಮ್ಗಳಿಗೆ? ಹಾಂ, ಎಷ್ಟು ವರ್ಷ ಬೇಕು ನಿಮಗೆ? ಯೋಹಾನ ಎಲ್ಲಿದೆ, ಮತ ಎಲ್ಲಿದೆ ಅಂತ ಪುಸ್ತಕಗೆ ಒಂದೇ ಹಾಳೆ ತೆಗಿತೀರಿ. ಚೆನ್ನಾಗಿಸ್ತದೆ ಪುಸ್ತಕ ತಗೊಂಡು ನಿಂತ ಒಂದು ಬರ್ಕೊಂಡು ಮನೇಲಿ ಕೂತಿದ್ದೀವಿ. ಸ್ತೋತ್ರ. ಅಲ್ಲಿ ವಾಕ್ಯ ನೋಡ್ರಿ, ಇನ್ನೊಂದ್ಸರಿ ಹೋದ್ರೆ ನಿಮ್ಮಲ್ಲಿ ನನ್ನ ಮಾತುಗಳು ಸಾಗದೇ ಇರುವ ಕಾರಣ. ನೋಡ್ರಿ, ಇಲ್ಲಿ ಶಾಸ್ತ್ರಿಗಳು ಪರಿಚಯ ಯೇಸು ಸ್ವಾಮಿ ಮಾತುಗಳು ಅಂತಂದ್ರೆ ಅವ್ರಿಗೆ ಒಳಗೆ ತಕೊಳಕ್ಕೆ ಪಾಸ್ಟ್ ಏನಾದ್ರು ಹೇಳ್ಕೊಳ್ಳಿ ಅಲ್ವಾ? ಪಾಸ್ಟ್ರು ಬೇಕಾದ್ದು ಏನಾದ್ರೂ ಹೇಳ್ಕೊಂಡು ಹೋಗ್ಲಿ. ನಾನು ಕೇಳ್ಬಿಟ್ಟು ಎರಡು ಕಿವಿಗೆ ಏನ್ ಹಾಕಿರ್ತೀನಿ, ಕುಂತ್ಕೊಂಡು ಎದ್ದು ಹೋಗ್ಬಿಡ್ತೀನಿ ಅಷ್ಟೇ. ಅದು ಅದೇ ಕಥೆನೆ ಅಲ್ಲಿ. ಶಾಸ್ತ್ರಿಗಳು ಪರಿಸಾಯರುಗಳಿಗೆ ಯೇಸು ಕ್ರಿಸ್ತನ ಮಾತುಗಳನ್ನ ಸ್ವಾಮಿ ದೇವ್ರ ನಾಮಕ್ಕೆ ಸ್ತೋತ್ರ. ಒಳ್ಳೆಯ ಸಮಯದಲ್ಲಿ ಇವತ್ತು ಬಂದಿದ್ರೆ ಏನಂತಂದ್ರೆ, ನಿನ್ನ ಜೀವಿತಗಳಲ್ಲಿ ಅದ್ಭುತಗಳಾಗ್ಬೇಕಾ? ನಿನ್ನ ಜೀವಿತದಲ್ಲಿ ದೇವರು ದೇವನಂತಹ ದೇವರ ಪಕ್ಷಿಗಳ ಹಾಗೆ ಎತ್ತರಕ್ಕೆ ಬೆಳಿಬೇಕಾ? ದೇವ್ರ ನಾಮಕ್ಕೆ ಸ್ತೋತ್ರ. ನನ್ನ ಮಾತುಗಳನ್ನ ನೀನು ಕೈಗೊಂಡು ನಡೆ. ಬೆಳಿಬೇಕಾದ್ರೆ ಮೊದಲು ಬೇರನ್ನ ಸರಿಯಾಗಿ ಒಳಗಡೆಗೆ ಆಳವಾಗಿ ಇಳಿಯತಕ್ಕದ್ದು. ದೇವರ ವಾಕ್ಯಗಳಲ್ಲಿ ಮಾತುಗಳಲ್ಲಿ ಬಲವಾಗಿ ಬೆಳೆದವನಾಗಬೇಕು. ಆಮೇನ್. ಹಾಲೆಲೂಯಾ. ನಿನ್ನ ಜೀವನದಲ್ಲಿ ಅದ್ಭುತಗಳು, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು, ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯಗಳು ಆಗಬೇಕಾ? ಆಮೇನ್. ನಿನ್ನ ಜೀವಿತದಲ್ಲಿ ಯಶಸ್ವಿ ಕಾರ್ಯಗಳಾಗ್ಬೇಕಾ? ಹಾಗಾದ್ರೆ ಏನಾಗ್ಬೇಕು? ಆ ವಾಕ್ಯ ಹೋದ್ರೆ ಯೇಸುವಿನ ಮಾತುಗಳು ನಿನ್ನ ಜೀವಿತದಲ್ಲಿ ಸಾಗಬೇಕು. ಆಮೇನ್. ಯೇಸುವಿನ ಮಾತುಗಳು ವಾಕ್ಯ ಹೋದ್ರೆ ಏನ್ ಹೇಳುತ್ತೆ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಮಗನ ಬಿಡುಗಡೆ ಮಾಡಿದರೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ನಿಜವಾಗಿ ನಿಮಗೆ ಬಿಡುಗಡೆ ಆಯಿತು. ನೀವು ಅಬ್ರಹಾಮನ ಸಂತಾನದವರು ನಿಜ, ಆದರೂ ನನ್ನ ವಾಕ್ಯವು ನಿಮ್ಮಲ್ಲಿ ಸಾಗದೆ ಇರುವ ಕಾರಣ. ನಾಟ್ ಬಿಲೀವ್. ಆ ವಾಕ್ಯಗಳನ್ನೇ ನಂಬ್ತಾ ಇರಲಿಲ್ಲ. ಯೇಸುವಿನ ಮಾತುಗಳನ್ನೇ ಅವರು ನಂಬ್ತಾ ಇರಲಿಲ್ಲ. ನಂಬದೇ ಇರುವವನಿಗೆ ಅದ್ಭುತಗಳಿರಲಿ, ನಂಬಿಕೆ ಇಲ್ಲದೆ ಅದ್ಭುತಗಳಿರಲಿ. ನೋಡಿ, ಮಾರ್ಕನ ಬರೋ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ. ನಾಲ್ಕು ಜನ ಪಾರ್ಶ್ವವಾಯು ರೋಗಿಗಳು, ಸಾರಿ, ನಾಲ್ಕು ಜನ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ದೋರಿಗಳು ಹೋಗ್ಕೊಂಡು ಬರ್ತಾರೆ. ದೇವರು ಅಲ್ಲಿ ನಂಬಿಕೆಯನ್ನು ನೋಡಿದ್ರು, ಯೇಸು ಸ್ವಾಮಿಯನ್ನ ಅವರು ಸ್ವೀಕರಣೆ ಮಾಡಿಕೊಂಡ್ರು. ಆಮೇನ್. ಹಾಲೆಲೂಯಾ. ಯೇಸು ಸ್ವಾಮಿಯನ್ನ ಸ್ವೀಕರಣೆ ಮಾಡಿದ್ರು, ಯೇಸುವಿನ ಮಾತುಗಳನ್ನ ಅಂಗೀಕಾರ ಮಾಡಿಕೊಂಡ್ರು. ಅಲ್ಲಿ ಏನಾಯ್ತು? ಅವರ ಜೀವಿತದಲ್ಲಿ ಅದ್ಭುತ ಪಾರ್ಶ್ವವಾಯು ರೋಗಿ ಎದ್ದು ನಡೀತಾ ಇದ್ದಾನೆ. ಆಮೇನ್. ಇಲ್ಲಿ ಕೂತ್ಕೊಳ್ಳಪ್ಪ, ನಿಮ್ಮ ಜಾಗ ಇರೋದು ಇಲ್ಲಿ ಕೂತ್ಕೋ. ಇಲ್ಲಿ ಯಾಕೆ ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆಗ ನಡಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯನ್ನು ಪಡಿಸ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಸ್ವಾಮಿಯ ಮಾತುಗಳನ್ನು ಏನಾಗಿದೆ? ಅಂಗೀಕಾರ ಮಾಡೋಣ. ಸಂಡೇ ಅದ್ಭುತವಾದಂಥ ವಾಕ್ಯ. ಯಾವಾಗ ಯೇಸುವಿನ ವಾಕ್ಯ ಸ್ವೀಕರಣೆ ಆಗ್ತಾ ಇದೆಯೋ, ಓ ಈ ವಾಕ್ಯ ನನ್ನ ಜೀವನದಲ್ಲಿ ನೀನು ತೆಗೆದುಕೊಳ್ಳಲಿಕ್ಕೆ ಸಿದ್ಧನಾಗ್ತಾ ಇದೆಯೋ, ಅಲ್ಲೇ ನಿನ್ನ ಜೀವನದಲ್ಲಿ ಅದ್ಭುತಗಳು ಪ್ರಾರಂಭ ಆಗ್ತಾ ಇದೆ. ಆಮೇನ್. ಅಲ್ಲೆಲೂಯ. ಅಷ್ಟು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಅಂತ ನನ್ನ ಹಿಂಸಿರೋದೇನು? ಆಮೇಲೆ ಕಾಲಲ್ಲಿ ನನ್ನ ಹೊಟ್ಟೆ ಪಾಡಿದಿಲ್ಲ, ನನ್ನ ಹೊಟ್ಟೆ ಪಾಡಿದಿಲ್ಲ. ನಮ್ಗೆ ಇಷ್ಟ ನನ್ನ ಹೊಟ್ಟೆ ಪಾಡಬೇಕಾದ್ರೆ ಬೇರೆ ರೀತಿಯಲ್ಲಿ ನಡೀತದೆ ಕಾರ್ಯ ಅಲ್ವಾ? ಇಲ್ಲಿಗೆ ಬರಬೇಕಾಗಿಲ್ಲ, ತನ್ನ ರಾಜ್ಯವನ್ನು ಕಲಿಕ. ಅಲ್ಲೆಲ್ಲೂಯ್ಯ. ನಮ್ಮ ಇಷ್ಟ ಕೆಲವು ಟೈಮ್ನಲ್ಲಿ ಹೇಳ್ತದೆ ಪಾಸ್ಟ್ರ ಮಾತುಗಳು ಏನಾಗಿರೋದಿಲ್ಲ, ಲೆಕ್ಕಕ್ಕೆ ಇಲ್ಲ ನಮಗೆ ಪಾಸ್ಟ್ರ ಮಾತುಗಳು.
ಇದ್ದೀರಾ? ಇದ್ದೀವಿ. ಪಾಸ್ಟ್ ಮಾತುಗಳು ಲೆಕ್ಕಕ್ಕಿಲ್ಲ, ಅಲ್ಲೇ ಮುಗಿದೋಯ್ತು ಕತೆ. ನಿಮ್ ತಿಪ್ಪರ್ಲಾಗ ಹಾಕಿದ್ರು ಕೂಡ 180 ಬೆಳೆಯಕ್ಕೆ ಅಷ್ಟೇ. ನಮ್ಮ ಸ್ತೋತ್ರ ಇಲ್ಲಿ ಯೇಸುವಿನ ಮಾತುಗಳು ಮೇನ್. ಹಾಗಾದ್ರೆ ನಾನೇ ಹೆಚ್ಚಿಸ್ಕೊಳ್ತೀನ ದೇವ್ರನ್ನ, ನಾನ್ ಕೇಳ್ತೀನಿ ದೇವ್ರೆ ನನ್ನ ಬಾಯಿಂದ ಬರ್ಬೇಕಾದ್ರೆ ನಿನ್ನ ಮಾತುಗಳು ಬರಲಪ್ಪ. ಆಮೇಲೆ ನಾನು ಕೇಳೋದಿಷ್ಟು, ನನ್ನ ಬಾಯಿಗೆ ಬರ್ಬೇಕಾದ್ರೆ ನಾನು ಮಾತಾಡ್ಬೇಕಾದ್ರೆ ಅದು ನನ್ನ ಮಾತುಗಳಲ್ಲ, ಅದು ಯಾರ ಮಾತಾಗಿರ್ಬೇಕು? ಅಲ್ಲೂಯ್ಯ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವನು. ವಾಕ್ಯದ ಕಡೆಗೆ ಗಮನ ಮಾಡೋಣ. ಹಾ, ದೇವನಾಮ ಸೂತ್ರ ಸಾಗದೇ ಇರುವ ಕಾರಣ, ಸಾಗದೇ ಇರುವ ಕಾರಣ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ. ನಾನು ತಂದೆಯ ಬಳಿಯಲ್ಲಿ ನೋಡಿದ್ದನು ಗಮನಿಸ್ತೇವೆ. ಕರ್ತನಾಮ ಸ್ತೋತ್ರ. ಶರೀರ ಏನಾಗಿದೆ? ರಕ್ತ ಮಾಂಸದಿಂದ ಕೂಡ ಏನಾಗಿದೆ? ಶರೀರ ರಕ್ತ ಮಾಂಸ ಕೂಡಿದೆ, ರಕ್ತ ಮಾಂಸಗಳಿಂದ ಕೂಡಿಕೊಂಡಿದೆ. ಈ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ. ಈ ರಕ್ತ ಮಾಂಸವು ಪರಲೋಕಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೂಯ್ಯ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥ ಆಗೋದಿಲ್ಲ. ಈ ರಕ್ತ ಮಾಂಸವು ಏನಾಗಿರ್ತದೆ? ಪರಲೋಕಕ್ಕೆ ಹೋಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಯಾವುದನ್ನ ಕರ್ಕೊಂಡು ಹೋಗಿ? ಇನ್ನಲ್ಲಿರುವ ಜೀವ, ಇನ್ನಲ್ಲಿರುವ ಜೀವ ಆತ್ಮ ದೇವರ ಬಳಿಗೆ ಹೋಗುತ್ತೆ. ಹಾಗಾದ್ರೆ ಆ ಜೀವ ಬಳಿಗೆ ಹೋಗ್ಬೇಕಾದ್ರೆ ಏನಾಗಿರ್ತದೆ? ಆ ಜೀವಕ್ಕೆ ಜೀವವನ್ನ ತುಂಬಿಸ್ಬೇಕು. ಹಾಗಾದ್ರೆ ಪಾತ್ರೆಗೆ ಏನಾಗಿದೆ? ನೀರನ್ನ ಅದೇ ರೀತಿಯಾಗಿ ನಿನ್ನ ಜೀವಕ್ಕೆ ಜೀವವನ್ನ ತುಂಬಿಸ್ಬೇಕಂದ್ರೆ ಏನಾಗಿದೆ? ಜೀವವುಳ್ಳ ವಾಕ್ಯಗಳು ನಿನ್ನೊಳಗೆ ಸೇರಬೇಕು. ಅಲ್ಲೂಯ ಮುಂದೆ ಹೋದ್ರೆ ಯೋಹಾನ ಸುವಾರ್ತೆ 5:24 ನನ್ನ ವಾಕ್ಯವನ್ನು ಕೇಳಿ ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಸಾಕು. 30:39 39 ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ. ಶಾಸ್ತ್ರಗಳಿಂದ ಮಾತುಗಳನ್ನ ಯೇಸು ಸ್ವಾಮಿ ಮಾತುಗಳನ್ನ ನೀವು ಕಳಿಸಿಕೊಂಡು ನಂಬದೇ ಯಾವಾಗ ಯೇಸು ಸ್ವಾಮಿಯ ಮಾತುಗಳನ್ನು ನಂಬುತ್ತೀರಿ? ಋಷಿ ವಿಷಯ ಋಷಿ ವಾಗ್ದಾನಗಳನ್ನು ನಂಬಿ ರಿಸೀವ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲೂಯ ದೇವ್ರೆ ನನಗೊಂದು ವಾಗ್ದಾನ ಕೊಡು, ದೇವ್ರೆ ನನಗೊಂದು ಮಾತನ್ನ ಕೊಡು ಸ್ವಾಮಿ. ಆಮೇಲೆ ಅಲ್ಲೂಯ ನನಗೊಂದು ಮಾತು ಹೇಳದೆ ಹೊರತು ನಾನು ಇಲ್ಲಿಂದ ಕಲಲು ಹೋಗಿಲ್ಲ. ಅಲ್ಲೂಯ ದೇವನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯ ಅಂತ ಹೇಳಿ ಹಾಗೆ ದೇವನಾಮಕ್ಕೆ ಸ್ತೋತ್ರ. ಕೀರ್ತನೆ 23:25 ಕೂಡ ನಾವು ನೋಡ್ತೇವೆ. ಕಳಿಸ್ಕೊಡ್ ಕರ್ತನ ಸ್ತೋತ್ರ. ಯೋಹಾನ ಸುವಾರ್ತೆ 17:8 ನಾವು ಓದಿ ಹಾಗೆ ನೋಡ್ಕೊಳ್ಳೋಣ. ದೇವನಾಮ ಸ್ತೋತ್ರ. ಯೋಹಾನ ಸುವಾರ್ತೆ 17:8 ಕೀರ್ತನೆ 23:25 ನಾವು ಓದಿ. ಏನಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ನೀನು ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ತಂದೆಯಾದ ದೇವರು ಬಳಿಯಿಂದ ಯೇಸು ಕ್ರಿಸ್ತನ ಏನ್ ಮಾಡಲು ಇಸ್ಕೊಂಡ್ರು ಮಾತುಗಳನ್ನ, ಅದೇ ಮಾತುಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಓದ್ರಿ 17:25. ನೋಡಬೇಕೆಂದು ಇಚ್ಛಿಸುತ್ತೇನೆ, ನೀತಿ ಸ್ವರೂಪರಾದ ತಂದೆಯೇ ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಗೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನು ನನಗೆ ಕೊಟ್ಟ ಮಾತುಗಳು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಗೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು
ನೀನೇ ನನ್ನನ್ನು ಕಳಿಸಿಕೊಟ್ಟಿರುವ ನಂಬಿದ್ದಾರೆ. ತಂದೆ ಶುದ್ಧವಾದಂತ ದೇವರ ಮಾತುಗಳನ್ನು, ಯೇಸು ಕೃಷ್ಣ ಮಾತುಗಳನ್ನು ಅಂಗೀಕಾರ ಮಾಡಿಕೊಳ್ಳಿ. ಕೀರ್ತನೆ 73:25 ಒಳ್ಳೆ ಬಹಳ ಉತ್ತಮವಾದಂತಹ ವಚನ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಪರಲೋಕದಲ್ಲಿ ನೀನಲ್ಲದೆ ನನಗೆ ಪರಲೋಕದಲ್ಲಿ ಯಾರಿದ್ರಿ? ನಮ್ಮ ಕರ್ತನಾದ ಯೇಸು, ನಮ್ಮ ಕರ್ತನಾದ ಯೆಹೋವ ದೇವರು. ಅದನ್ನಲ್ಲೇ ನಾವು ಪರಲೋಕದಲ್ಲಿ ಅವನಲ್ಲದೆ ನಮ್ಗೆ ಇನ್ಯಾರ ಅವಶ್ಯಕತೆ ಇದೆ? ನಾವು ಆತನ ಬಳಿಗೆ ಹೋಗಬೇಕಾದ್ರೆ, ನಿತ್ಯ ಜೀವನ ಅಂದುಕೊಳ್ಬೇಕಾದ್ರೆ ಕರ್ತನ ಮಾತುಗಳನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕೆಂಬುದಾಗಿ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೀರ್ತನೆಗಾರನು ಹೇಳ್ತಾನೆ 119:105 ನಿನ್ನ ವಾಕ್ಯವು ನನ್ನ ಕಾಲಿಗೆ ಪರಿಪಾಠ ಮಾಡಿ. ಕೀರ್ತನೆ 105:109 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ. ಇನ್ನೊಂದ್ಸಾರಿ ಓದ್ರಿ. ನಿನ್ನ ವಾಕ್ಯ ದೇವರ ಮಾತುಗಳು. ಏನಂತಾನೆ ಅವನ ಜೀವನಕ್ಕೆ ದೇವರ ಮಾತುಗಳು ನನ್ನ ಕಾಲಿಗೆ ಕಾಲಿಗೆ ಅಂತ ಬೇಕಾಗಿರುವ ಅವನು ಪ್ರತಿ ದಿವಸ ಏನ್ ಮಾಡ್ತಾ ಇದ್ದ? ಜೀವನ ನಡೆಸ್ತಾನೆ. ಆ ಕಾಲಿಗೆ ಏನಾಗಿದೆ? ದೀಪ ಇಲ್ಲದೆ ಬೆಳಕಿಲ್ಲದೆ ಕತ್ತರಿಯೊಳಗಡೆ ನಡೆಯಲು ಸಾಧ್ಯ ಆಗುತ್ತ? ಬೆಳಕಿಲ್ಲದೆ ಕತ್ತರಿಯೊಳಗಡೆ ನಡೆಯಲು ಸಾಧ್ಯ ಆಗುತ್ತ? ಬೆಳಕಿದ್ದಾಗ ಕಾಲು ಏನಾಗಿದೆ? ತಗಲುವುದಿಲ್ಲ. ಅಲ್ಲೆಲೂಯ. ನಿನ್ನ ಜೀವನದಲ್ಲಿ ದೇವರ ವಾಕ್ಯವಿಲ್ಲದೆ ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಕಂಡುಕೊಳ್ಳಿಕ್ಕೆ, ನಿನ್ನ ಜೀವಿತದಲ್ಲಿ ಬಹುದೆತ್ತರಕ್ಕೆ ಬೆಳೆಯಲಿಕ್ಕೆ ಅಥವಾ ಉತ್ತಮವಾದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲೆಲೂಯ. ದೇವರ ಮಾತುಗಳು ಪ್ರತಿ ದಿವಸ ಅನುದಿನದ ಆಹಾರ ತೆಗೆದುಕೊ. ಮತ್ತಾಯನ ಸುವಾರ್ತೆ 6 ಏನ್ ಹೇಳ್ತದೆ? ವಯಸ್ಸು ತಂದೆಯೇ, ನಮ್ಮ ಅನುದಿನದ ಆಹಾರವನ್ನ ಇವತ್ತು ಯಾವ ಆಹಾರ? ಪ್ರತಿ ದಿವಸ ಮುಂಜಾನೆಯಲ್ಲಿ ನಿಜವಾದ ಧ್ಯಾನ ಸ್ತೋತ್ರ ಒಂದು ವಾಕ್ಯ ಶಲ್ಲಿಸಿ ಧ್ಯಾನ ಮಾಡುವ ಕಥನಾಮ ಸ್ತೋತ್ರ. ದಾವಿದ ಹೇಳ್ತೇನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ದಾರಿಗೆ ನಮ್ಮ ದಾರಿಗೆ ಬೆಳಕು. ನಿನ್ನ ಜೀವನದಲ್ಲಿ ಬೆಳಕು ಉಂಟಾಗಬೇಕಾದ್ರೆ ಯಾವುದು ಬೇಕು? ವಾಕ್ಯ. ವಾಕ್ಯ ಇಲ್ಲದೇ ನಾನು ಬೆಳಕು ಮಾಡ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ವಾಕ್ಯ ಇಲ್ಲದೆ ಬೆಳಕು ಮಾಡ್ಕೊತೀನಿ. ನಮಸ್ಕೃತರಾಗಲಿ. ವಾಕ್ಯ ಇಲ್ಲದೆ ನಿನ್ನ ಜೀವನದಲ್ಲಿ ಏನಾಗುವುದಿಲ್ಲ? ಬೆಳಕು ಉಂಟಾಗುವುದಿಲ್ಲ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೋಹಾನನ ಸುವಾರ್ತೆ 1:1-5 ವಚನದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ದೇವರ ಮಾತುಗಳಿಂದ ಹೊಸಬ್ರು ಆಗಿ ಗೊತ್ತಾಗಲ್ಲ. ವಾಕ್ಯ ಕೇಳುವಾಗ ನೀವು ಏನೇನೋ ಮಾತಾಡ್ಕೊಂಡಿರ್ತೀರಿ ನೋಡ್ರಿ, ನಂಬಿಕೆ ಏನು? ಸ್ತೋತ್ರ. ವಾಕ್ಯದ ಕಡೆಗೆ ಬಂದ್ರಿ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಮನೆಯಲ್ಲಿ ಇತ್ತು. ದೇವರ ಮಾತುಗಳು, ದೇವರ ವಾಕ್ಯಗಳನ್ನ ಗ್ರಹಿಸಿಕೊಳ್ಳಬೇಕು. ದೇವರ ಮಾತುಗಳನ್ನ ವಾಕ್ಯಗಳನ್ನ ಗ್ರಹಿಸ
ಬೇಕಂತಾನೆ. ಹಾಲೆಲೂಯಾ. ದೇವರು ಒಳ್ಳೆಯವನು. ಪ್ರಿಯರ ದೇವರ ನಮಗೆ ಸ್ತೋತ್ರ. ಮತ್ತೊಂದು ವಾಕ್ಯವನ್ನು ಮಾತಾಡೋಣ. ಕರ್ತ ನಮಗೆ ಸ್ತೋತ್ರ. ದೇವರ ವಾಕ್ಯವಿಲ್ಲದೆ ನಿನ್ನ ಜೀವನದಲ್ಲಿ ಅದ್ಭುತವನ್ನು ಕಾಣ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯವನ್ನು ಬಿಟ್ಟು ನಿನ್ನ ಜೀವಿತದಲ್ಲಿ ನಾನು ಬೆಳೀತೇನೆ ಅಂದರೆ ಸಾಧ್ಯ ಇಲ್ಲ. ದೇವರ ವಾಕ್ಯಗಳಿಲ್ಲದೆ ಪ್ರೈಸೋ ದೇವರ ಮಾತುಗಳನ್ನು ನೀನು ತೆಗೆದುಕೊಳ್ಳದೆ ಪ್ರೈಸ್ ಗಾಡ್. ಕರ್ತ ನಮಗೆ ಸ್ತೋತ್ರ. ನೀನು ಪ್ರೈಸ್ಗಳ ಬೆಳಕನ್ನ ಕಂಡುಕೊಳ್ಳಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲದೆ ನಮಗೆ ಸ್ತೋತ್ರ. ವಾಕ್ಯದಲ್ಲಿ ಯಾವಾಗಲೂ ಕೂಡ ವಾಕ್ಯವನ್ನು ಪ್ರೈಸಲು ನೆನೆಸಬೇಕು. ದೇವರ ಮಾತುಗಳನ್ನು ತೆಗೆದಬೇಕು. ಯಾಕೆಂದರೆ ಕಡೆಯ ದಿವಸಗಳಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ದೇವನಾಗಿದ್ದಾನೆ. ಕಡೆಯ ದಿವಸಗಳಲ್ಲಿ ದೇವರು ನಮಗೆ ಮಾತನಾಡುವ ದೇವರು ಹತ್ತಿರದ ಬಂದರೆ ವಾಕ್ಯದ ಮೂಲಕವಾಗಿ ದೇವರು ಮಾತನಾಡುವನಾಗಿದ್ದಾನೆ. ಯೆರೆಮೀಯ 23:9 ಹೇಳುತ್ತದೆ, ಆತನ ಪರಿಶುದ್ಧ ವಾಕ್ಯಗಳಿಗೆ ನಾನು ವಶನಾಗಿದ್ದೇನೆ. ಯೆರೆಮೀಯ ಹೇಳ್ತಾನೆ ಏನಂತೆ, ಆತನ ವಾಕ್ಯಗಳಲ್ಲಿ ನಾನು ಏನಾಗಿದ್ದೇನೆ, ಅಮಲೇರಿದವನಾಗಿದ್ದೇನೆ. ಆಮೇನ್. ಏನಾಗಿದೆ, ಆತನ ವಾಕ್ಯಗಳಿಗೆ ನಾನು ವಶನಾಗಿ ಅಮಲೇರಿದವನಾಗಿದ್ದೇನೆ. ಓದಿ ಯೆರೆಮೀಯ 23:9. ನನ್ನ ಹೃದಯವು ನನ್ನೊಳಗೆ ಹೊಡೆದು ಹೋಗಿದೆ. ನನ್ನ ಎಲುಬುಗಳೆಲ್ಲ ಕರಗಿ ಹೋಗಿವೆ. ನಾನು ಯೆಹೋವನಿಗೂ ಓದಿಸ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಓದು ತೆಗಿ. 23 ಕಷ್ಟಪಟ್ಟು ಓದಿಸ್ತಾ ಇರ್ತಾನೆ. ಓದ್ರಿಪ್ಪ. ಏ ಓದಪ್ಪ. ನನ್ನ ಎಲುಬುಗಳೆಲ್ಲ ಕರಗಿ ಹೋಗಿವೆ. ನಾನು ಯೆಹೋವನಿಗೂ ಆತನ ಪರಿಶುದ್ಧ ವಾಕ್ಯಗಳಿಗೂ ವಶನಾಗಿ ನಂತಿದ್ದೇವೆ. ಅವರು ದ್ರಾಕ್ಷರಸಕ್ಕೆ ಸೋತವನ ಆಗಿದ್ದೇನೆ. ಓದಲ್ಲ ಮನೆಯಲ್ಲಿ ನೀವೆಲ್ಲ ಬೈಬಲ್ ಓದಲ್ಲ ಮತ್ತೆ ಹಿಂಗ್ ಓದ್ತೀರಿ ನೀವು ಓದ್ತೀರಿ ನೀವು ಬೈಬಲ್ ಓದ್ರಿ ಮತ್ತಪ್ಪ ಓದ್ ಮಾರೇ ಓದ್ ಇಪ್ಪತ್ತ್ಮೂರು 9 ಎಲ್ಲೈತೆ ಪ್ರವಾದಿಗಳಿಂದ ವಿಷಯ ನನ್ನ ಹೃದಯವು ನಿನ್ನೆ ಉಳಿದಿದ್ದೇನೆ. ನನ್ನ ಎಲುಬುಗಳೆಲ್ಲ ಕರಗಿ ಹೋಗಿದೆ. ನನ್ನ ದೇಹವನಿಗೆ ಆತನ ಪರಿಶುದ್ಧವಾಗದಲ್ಲಿ ವಶನಾಗಿದ್ದೇನೆ. ಸಾಕು, ಪ್ರತಿದಿನ ಹೋದ್ರೆ ಚೆನ್ನಾಗಿರ್ತದಲ್ಲ. ಎದ್ದು ನಿಲ್ಲಿಸ್ತೀನಿ ಈಗ ಒಂದು ಅರ್ಧ ಗಂಟೆ ಪ್ರೇಯರ್ ನಡೆಸೋ ನಡೆಯಸೋ ಅವ್ರಿಗೆ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಅಂತ ಹೇಳಿ. ಆ ಬುದ್ಧಿ ಬರ್ಬೇಕು ನಿಮಗೆಲ್ಲ. ಇವತ್ತು ಓದ್ತಿದ್ದವ್ರಿಗೆ ನಿಮ್ಮ ಮುಂದೆ ಯಾವತ್ತು ಹೋಗ್ತೀರಿ? ಏನು ಮಾಡ್ತಾ ಇರ್ತೀರಿ ಮನೆಯಲ್ಲೆಲ್ಲ? ಏನು ಮಾಡ್ತಿರ್ತೀರಿ ಸಮಯ ಎಲ್ಲ? ಏನು ಮಾಡ್ತೀರಿ ಸಾಯಂಕಾಲ? ಒಂದು ಗಳಿಗೆ 4 ಕೂತ್ಕೊಂಡು ಓದೋಕ್ಕಾಗಲ್ಲ. ಅಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ ಯೆರೆಮೀಯ 23:9. ಅದ್ರಲ್ಲಿ ಏನಾಗ್ತದೆ, ನಾನು ಯೆಹೋವನಿಗೆ ಆತನ ಪರಿಶುದ್ಧ ವಾಕ್ಯಗಳಿಗೂ ವಶನಾಗಿ ಅಮಲೇರಿಸಿದವನಂತಿದ್ದೇನೆ. ಯೆರೆಮೀಯ ಅಂತ ಇದ್ದೇನೆ, ಆತನು ಏನಂತ ಇದ್ದೇನೆ, ಆತನಿಂದ ಬರುವ ಪರಿಶುದ್ಧ ವಾಕ್ಯಗಳು ಏನಂತಿದೆ, ಪರಿಶುದ್ಧ ವಾಕ್ಯಗಳಿಗೆ ವಶನಾಗಿ ಅಮಲೇರಿದವನಾಗಿದ್ದೇನೆ. ಅವನಿಗೆ ದೇವರ ವಾಕ್ಯ ಅಂದರೆ ಪಂಚಪ್ರಾಣ ಪ್ರಯತ್ನ ಕಾಯ್ತಾ ಇರ್ತಾನೆ. ದೇವ್ರು ನನಗೆ ಎಲ್ಲಿ ವಾಗ್ದಾನ ಮಾಡ್ತಾ ಇದ್ದಾನೆ, ದೇವ್ರು ನನಗೆ ಎಂಥ ವಾಕ್ಯ ಕೊಡ್ತಾ ಇದ್ದಾನೆ,
ದೇವರು ನನಗೆ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ ಅಲ್ಲಿಯೇ ವರ್ಡ್ ಆಫ್ ಗಾಡ್ ವಾಕ್ಯ ದೇವರ ಮಾತು ಪ್ರೈಸ್ ಯಾವ ಮಾತು ಬರ್ತಾ ಇದೆ ಯಾವ ಮಾತು ಕೊಡ್ತಾ ಇದ್ದಾರೆ ದೇವರ ಮಾತು ವಾಕ್ಯನಲ್ಲಿ ಯಾರು ಬರ್ತಾ ಇದೆ ಅಮೇನ್ ಹಲ್ಲೆಲೂಯಾ ನಾವು ಹೇಳ್ತಾ ನನ್ನ ಪ್ರವಾದಿ ನಾವು ಅಮಲೇರಿದವನಾಗಿರಂತಿದ್ದೇನೆ ಹೌದು ದ್ರಾಕ್ಷ ರಸಕ್ಕೆ ಸೋತವನಾಗಿದ್ದೇನೆ ಅಮೇನ್ ದ್ರಾಕ್ಷ ರಸ ಅಂದ್ರೆ ಎಣ್ಣ ಕೊಡುತ್ತೇನಾಗ್ತಾರೆ ನೋಡ್ರಿ ಕರ್ತನಾಮಿ ಸ್ತೋತ್ರ ಹೌದಲ್ಲ ಪ್ರಪಂಚವನ್ನೇ ಗೊತ್ತಿರೋದಿಲ್ಲ ಹಾಗೆ ಏನಾಗಿರುತ್ತೆ ವಾಕ್ಯಗಳನ್ನ ತೆಗೆದುಕೊಳ್ಳೋದ್ರ ಅಮಲೇರಿದವನಾಗಿದ್ದೇನೆ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಒಳ್ಳೆಯ ಉಂಟು ಎಲ್ಲರೂ ಎದ್ದು ನಿಂತುಕೊಂಡವರಾಗಿರೋಣ ದೇವನಾಮಕ ಸ್ತೋತ್ರ ಇನ್ನು ಬಹಳಷ್ಟು ವಾಕ್ಯಗಳಿದೆ ದೇವನಾಮಕ ಸ್ತೋತ್ರ ದಾವಿದನು ಹೇಳ್ತಾನೆ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ದಾವಿದ ಆರಕ್ಯ ಮಾಡ್ತಾನೆ ನಿನ್ನ ವಾಕ್ಯವಲ್ಲದೆ ನನಗೆ ಬೇರೆ ಇಲ್ಲ ಯಾಕೆಂದ್ರೆ ಕಡೆಯ ದಿವಸಗಳಲ್ಲಿ ಅನೇಕರು ವಂಚನೆ ಮಾಡ್ತಾ ಇದ್ದಾರೆ ಪ್ರೈಸ್ ಲಾರ್ಡ್ ನೀನು ಪ್ರೈಸ್ ಲಾರ್ಡ್ ಕರ್ತನ ದೊಡ್ಡವರಾಗ್ತೀವಿ ಪ್ರವಾದನೆಗಳು ಅನೇಕಾಗಿ ಹೇಳ್ತಾರೆ ಆದರೆ ದೇವನಾಮ ಸ್ತೋತ್ರ ವಾಕ್ಯವಿಲ್ಲದೆ ನಿನ್ನ ಜೀವಿತ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇನ್ ಯಾಕೆಂದ್ರೆ ಬೆಳಕಾಗಲಿ ಅಂತ ಹೇಳಿರುವಂತ ಮಾತು ಬೆಳಕಾಯಿತು ದೇವರ ವಾಗ್ದಾನ ನೀನು ತೆಗೆದುಕೊಳ್ಳದೆ ನಿನ್ನ ಜೀವಿತ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇನ್ ದೇವರ ವಾಕ್ಯ ಬದಲಾವಣೆ ದೇವರ ವಾಕ್ಯವು ನಿನ್ನಲ್ಲಿ ಬದಲಾವಣೆ ನೀನು ವಾಗ್ದಾನವನ್ನ ಸುಧಾರಿಸಿ ಈಗಲೇ ಗಮನ ಮಾಡಿ ಕೂತ್ಕೋ ದೇವರ ನಾಮ ಸ್ತೋತ್ರ ದೇವರ ವಾಕ್ಯವಿಲ್ಲದೆ ಹಾಲೆಲೂಯ್ಯ ದೇವರ ಈ ಕಡೆ ಗಮನ ಮಾಡ್ರಿ ಬಿಡಿ ಸರಿ ಆಗುತ್ತೆ ಅವೆಲ್ಲ ಹಾಗೇನೆ ಈ ಕಡೆ ಗಮನ ಮಾಡ್ರಿ ದೇವನಾಮಿ ಸ್ತೋತ್ರ ಅವೆಲ್ಲ ನೀವೆಲ್ಲ ಇವತ್ತು ನೋಡ್ತಾ ಇದ್ದೀರಿ ಅದ್ಭುತಗಳನ್ನ ಅವೆಲ್ಲ ಅಲ್ವಾ ಕರ್ತನಾಮಿ ಸ್ತೋತ್ರ ಅದು ಬಹಳ ದಿನ ಇರ್ತದೆ ಹಂಗೆ ಅಲ್ವಾ ಕರ್ತನಾಮಿ ಸ್ತೋತ್ರ ದೇವರ ವಾಕ್ಯಗಳನ್ನ ಪ್ರೈಸ್ ಲಾರ್ಡ್ ಕರ್ತನಾಮಿ ಸ್ತೋತ್ರ ಯೆರೆಮೀಯ ಏನ್ ಮಾಡ್ದ ಪ್ರೈಸ್ ಕಾರ್ಡ್ ಯೆರೆಮೀಯ ಏನ್ ಮಾಡ್ತಾನೆ ತೆಗೆದುಕೊಂಡು ಅಮಲೇರಿದವನಂತ ಯಾವಾಗ ವಾಕ್ಯ ಬರ್ತದೆ ಆಗ ದೇವರ ವಾಕ್ಯ ನಿನ್ನೊಳಗಡೆ ಯಾವಾಗ ಅಂಗೀಕಾರ ಮಾಡ್ಕೊತೀಯೋ ಕೂತ್ಕೋ ದೇವರ ವಾಕ್ಯ ಯಾವಾಗ ನಿನ್ನೊಳಗಡೆ ತೆಗೆದುಕೊಳ್ತೀಯೋ ನಿನ್ನಲ್ಲಿರುವಂತದ್ದು ಎಲ್ಲವೂ ಶುದ್ಧವಾಗ್ತದೆ ಅಮ್ಮ ಹಾಲೆಲೂಯ ದೇವರ ವಾಕ್ಯವನ್ನ ಎಲ್ಲಿ ನೀನು ಗಮನಿಸಿ ತೆಗೆದುಕೊಳ್ತೀಯೋ ಆಗ ನಿನ್ ಜೀವಿತ ಏನಾಗ್ತದೆ ಬದಲಾವಣೆ ಆಗ್ತದೆ ಪ್ರಿಯರೇ ಕರ್ತನಾಮಕ್ಕೆ ಸ್ತೋತ್ರ ಪ್ರಕಟಣೆ ಭಾಗ 22:11 ಹೇಳ್ತದೆ ಪವಿತ್ರ ಮಾಡ್ಕೊಳ್ಳಿಕ್ಕೆ ನಾವು ಬಂದಿರೋದು ಅಮ್ಮ ಹಾಲೆಲೂಯ ಏನೆಲ್ಲ ಮಾಡ್ಕೊಳ್ಳಿಕ್ಕೆ ಪವಿತ್ರರಾಗುವುದಕ್ಕೆ ಪವಿತ್ರರಾಗಲಿಕ್ಕಾಗುವಂತೆ ಬಂದರು ಕರ್ತನಾಮ ಸ್ತೋತ್ರ ವಾಕ್ಯ ಹೇಳ್ತದೆ ಪವಿತ್ರನು ಇನ್ನೂ ಪವಿತ್ರನ ಮಾಡಿಕೊಳ್ಳಲಿ ಪವಿತ್ರರಾಗುವುದಕ್ಕಾಗಿ ನಾವು ಬಂದಿದ್ದೇವೆ ಆ ಪವಿತ್ರ ಆಗ್ಬೇಕಾದ್ರೆ ವಾಕ್ಯಗಳ ದೆಸೆಯಿಂದಲೇ ಶುದ್ಧರಾಗಬೇಕು ಪವಿತ್ರರಾಗ್ಬೇಕು ಆಮೇನ್ ಹಾಲೆಲೂಯ ವಾಕ್ಯವಿಲ್ಲದೆ ನೀನು ಪವಿತ್ರನಾಗಲಿಕ್ಕೆ ಸಾಧ್ಯ ಇಲ್ಲ ಆಮೇನ್ ಹಾಲೆಲೂಯ ವಾಕ್ಯಗಳಿಲ್ಲದೆ ನೀನು ಪರಿಶುದ್ಧನಾಗ್ಲಿಕ್ಕೆ ಸಾಧ್ಯ ಇಲ್ಲ ಪೇತ್ರ ಹೇಳ್ತಾನೆ ದೇವರು ಪರಿಶುದ್ಧನಾಗಿರುವ ಪ್ರಕಾರ 1 ಪೇತ್ರ 1:15 ಹೇಳುತ್ತೆ ದೇವರು ಪರಿಶುದ್ಧನಾಗಿರುವ ಪ್ರಕಾರ ವಿಧೇಯರಿಗೆ ತಕ್ಕ ಹಾಗೆ ನಿನ್ನ ಎಲ್ಲಾ ನಡವಳಿಕೆಗಳು ಕೂಡ ಏನಾಗಿರ್ಬೇಕು ಶುದ್ಧ ಹಾಗೆ ಮಾಡ್ಕೊಳ್ಳಬೇಕು ಆಮೇನ್ ಶುದ್ಧ ಆಗ್ಬೇಕು ಶುದ್ಧರಾಗ್ಬೇಕು ಪವಿತ್ರರಾಗಲಿಕ್ಕೆ ನಾವು ಬಂದಿದ್ದೀವಿ ಆಮೇನ್ ಹಾಲೆಲೂಯ ಪ್ರೈಸ್ ಲಾರ್ಡ್ ಗೆಹೆಜಿಯ ರೀತಿಯಲ್ಲಿ ಪ್ರೈಸ್ ಲಾರ್ಡ್ ಕರ್ತನಾಮ ಸ್ತೋತ್ರ ಹಣವನ್ನು ಆಸ್ತಿಯನ್ನು ಎಂತೊಂದು ದೇವರ ನಾಮಕ್ಕೆ ಸ್ತೋತ್ರ ಮಾಡಿಕೊಳ್ಳುವಂತ ಸಮಯ ಅಲ್ಲ ಆಮೇನ್ ಹಾಲೆಲೂಯ ರಕ್ತ ಮಾಂಸವಾಗಲಿ ನಾವು ಪ್ರೈಸ್ ಲಾರ್ಡ್ ಸಂಪಾದಿಸುವ ಹಣ ಆಸ್ತಿಗಳಾಗಲಿ ಪರಲೋಕ ದೇವರ ಸಾನ್ನಿಧ್ಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ
ಅದು ನಮ್ಮನ್ನ ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಹಾಲೆಲೂಯಾ. ಯಾಮಾನನ ಬಳಿಯಲ್ಲಿ ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ. ಎರಡನೇ ಅಧ್ಯಾಯ ಎರಡು ಅರಸುಗಳು ಎರಡು ಅರಸುಗಳಲ್ಲಿ ಐದನೇ ಅಧ್ಯಾಯದಲ್ಲಿ ನಾಮನ ಬಳಿಯಲ್ಲಿ 10 ದಸ್ತು ಬೇಜು ಬಟ್ಟೆಗಳಿದ್ದು ಪ್ರೈಸ್ ಬೆಳ್ಳಿ ಬಂಗಾರ ನಾಣ್ಯಗಳನ್ನ ಕತ್ತೆ ಮೇಲೆ ಏರಿಕೊಂಡು ಬಂದನು. ಆದರೆ ಅವನಲ್ಲಿದ್ದಂತ ಕುಷ್ಠ ರೋಗ ಅವನಿಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ಎಷ್ಟೋ ಹಣ ಇದ್ದರೂ ಕೂಡ ಅವನಲ್ಲಿದ್ದಂತ ಕುಷ್ಠ ರೋಗ ಏನಾಗಿಲ್ಲ. ಕುಷ್ಠರೋಗ ಎಲೀಷನ ಬಳಿಯಲ್ಲಿ ಬಂದು ಒಂದೇ ಒಂದು ಮಾತು ತೆಗೆದುಕೊಂಡ. ಯಾರ ಬಳಿಯಲ್ಲಿ ಬಂದು? ಇವ್ರದ್ದು ಬಳಿಯಲ್ಲಿ ಎಷ್ಟು ಸಾರಿ ಮುಳುಗು? 7 ಸಾರಿ ಮುಳುಗಿ 7. ಆದರೂ ಕೂಡ ಆತನಲ್ಲಿ ಒಂದು ಮಾತು, ಪ್ರತಿಷ್ಠೆಯ ಮಾತು. ನಮ್ಮೂರಲ್ಲಿ ನದಿ ಇರುವೋ, ಅವನು ಸೇವಕ ಅವನಿಗೆ ಬಿಡಿಸಿ ಹೇಳ್ತಾನೆ, ಸ್ವಾಮಿ ಅವ್ರು ಏನ್ ಹೇಳ್ತಾರೆ ಆ ಮಾತನ್ನ ಕೇಳು. ಫಸ್ಟ್ ಅವ್ರು ಏನ್ ಹೇಳ್ತಾರೆ ಆ ಮಾತನ್ನ ವಿಜಯನ ಹೋಗ 7 ಸಾರಿ ಮುಳುಗ್ತಾನೆ. ಏನಾಗುತ್ತೆ? ಕುಷ್ಠ ರೋಗ. ಹಲ್ಲೆಲೂಯಾ. ಮಾತುಗಳನ್ನ ತೆಗೆದುಕೊಂಡ. ದೇವ ನಮಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಲಾರ್ಡ್. ನಾವು ನೋಡುತ್ತೇವೆ ಪ್ರಿಯರ ಲೋಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 10 ಮಂದಿ ಕುಷ್ಠ ರೋಗಿಗಳು ಏನ್ ಮಾಡಿದ್ರು? ಕರ್ತನ ಸ್ತೋತ್ರ, ಯೇಸುವಿನ ಬಳಿಗೆ ಬರ್ತಾರೆ. ಯೇಸುವಿನ ಬಳಿಗೆ ಬರ್ತಾರೆ. ಸ್ವಾಮಿ 10 ಮಂದಿ ಕುಷ್ಠ ರೋಗಿಗಳನ್ನ ಅವರನ್ನ ಮುಟ್ಟಿ ಸ್ವಸ್ಥ ಮಾಡ್ತಾರಂತ. ಹಾಗಾದ್ರೆ ಕರ್ತನಾಮಕ್ಕೆ ಸ್ತೋತ್ರ. ಅಲ್ಲಿ ನಾವು ನೋಡ್ತೇವೆ, ಹೋಗಿರಿ ನಿಮ್ಮ ಮೈಗಳನ್ನ ನಿಮ್ಮ ಯಾಜಕರಿಗೆ ತೋರಿಸಿಕೊಳ್ಳಿ ಅಷ್ಟೇ. ಹೋಗಿರಿ ನಿಮ್ಮ ಮೈಗಳನ್ನ ಯಾಜಕರಿಗೆ ತೋರಿಸಿರಿ. ದಾರಿಯಲ್ಲಿ ಹೋಗುತ್ತಿರುವಾಗಲೇ ಆ 10 ಮಂದಿ ಕುಷ್ಠ ರೋಗಿಗಳು ಸ್ವಸ್ಥರಾಗಿ ಹೋದರು. ಅಲ್ಲೆಲೂಯ. ಯೇಸುವಿನ ಮಾತುಗಳನ್ನ ಅಂಗೀಕಾರ ಮಾಡ್ಕೊಂಡ್ರು. ಸ್ವಾಮಿ ದಾರಿಲಿ ಹೋಗ್ಬೇಕಾದ್ರೆ ಹೆಂಗೆ? ನಮ್ಗೆ ಹೌಸಿಕೊಳ್ಳಿಲ್ಲ, ಏನ್ ಕೊಟ್ಟಿಲ್ಲ, ನೀವು ದಾರಿಲಿ ಹೋಗ್ರೆ ಗುಣ ಆಗ್ತದೆ ಅಂತ ಹೇಳ್ತಿರಲಿಲ್ಲ. ಪ್ರತಿಷ್ಠೆಯ ಮಾತನ್ನ ಕೇಳದೆ ಪ್ರಯಿಸಲಾರೆ. ಯೇಸು ಕ್ರಿಸ್ತನ ಬಳಿಗೆ ಬಂದರು, ಕೇವಲ ಮಾತುಗಳನ್ನ ಮಾತ್ರ ತೆಗೆದುಕೊಂಡು ಹೋದರು. ಅಲ್ಲೆಲೂಯ. ಕೇವಲ ಯೇಸುವಿನ ಮಾತುಗಳನ್ನ ತೆಗೆದುಕೊಂಡು. ಆದಾಯಕ್ಕೆ ನಾವು ಕೂಲಿ ಬರುವಾಗ ದೇವರ ಮಾತುಗಳನ್ನು ತೆಗೆದುಕೊಂಡು ಹೋಗಬೇಕು, ದೇವರ ವಾಕ್ಯಗಳನ್ನು ತೆಗೆದುಕೊಂಡು ಹೋಗಬೇಕು. ನಿನ್ನ ಜೀವಿತದಲ್ಲಿ ಅದ್ಭುತಗಳು ನೆನೆಸಿದ್ದೇವೆ. ಅಲ್ಲೆಲ್ಲೂಯ. ಆ ಮತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾನೆ ತನ್ನ ಹಾಳಿಗೋಸ್ಕರವಾಗಿ ಎಂದ. ಸ್ವಾಮಿ ನನ್ನ ಹಾಳಿಗೆ ಸ್ವಸ್ಥ ನಡಿ, ನಾನು ಬರ್ತೇನೆ ಅಂತ ಹೇಳುವಾಗ, ಬೇಡ ಸ್ವಾಮಿ ನೀನು ಬರತಕ್ಕಂತ ಯೋಗ್ಯತೆ ನನ್ನಲ್ಲಿ, ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನ ಮನೆಯಲ್ಲಿ ನನಗಿಲ್ಲ. ಆದ್ರಿಂದ ಇಲ್ಲಿಂದಲೇ ಒಂದು ಮಾತನ್ನ ಹೇಳು. ಇಲ್ಲಿಂದಲೇ ಮಾತು, ಯೇಸುವಿನ ಮಾತು. ಮಾತನ್ನ ತೆಗೆದುಕೊಂಡ ಅವನು, ವಾಕ್ಯವನ್ನ ತೆಗೆದುಕೊಂಡ ಅವನು. ಹೋಗುತ್ತಲೇ ದಾರಿಯಲ್ಲಿ ಏನಾಯ್ತು? ಅವನ ಹಾಳು ಸ್ವಸ್ಥನಾದನು. ಆ ಕಡೆಯಿಂದಲೇ ಒಂದು ದೊಡ್ಡ ಗುಡ್ ನ್ಯೂಸ್. ಯಾವಾಗ ಶತಾಧಿಪತಿ ಆ ಯೇಸುವಿನ ಮಾತುಗಳನ್ನು ಅಂಗೀಕಾರ ಮಾಡಿದ್ನೋ, ಯಾವಾಗ ಶತಾಧಿಪತಿ ಯೇಸುವಿನ ಮಾತುಗಳನ್ನ ವಾಕ್ಯವನ್ನ ತೆಗೆದುಕೊಂಡನೋ ನನ್ನ ಜೀವಿತಕ್ಕೆ, ಅದನ್ನು ನಂಬಿ ವಿಧೇಯನಾದನು, ಅರ್ಧ ದಾರಿಯಲ್ಲಿ ಹೋಗುತ್ತಿರುವಾಗಲೇ ಆ ಕಡೆಯಿಂದಲೇ ಇನ್ನೊಬ್ಬ ಹಾಳಿ ಹೇಳ್ತಾನೆ, ಸ್ವಾಮಿ ನಮ್ಮ ಹಾಳಿಗೆ ಏನಾಗಿದೆ? ಗುಣ ಆಗಿದೆ. ನಮ್ಮ ಹಾಳಿಗೆ ನಮ್ಮ ಹಾಳಿಗೆ ಗುಡ್ ನ್ಯೂಸ್, ಗುಡ್ ನ್ಯೂಸ್. ಹಲ್ಲೆಲೂಯಾ. ಶುಭ ಸಂದೇಶ. ಯಾವಾಗ ಶುಭ ಸಂದೇಶ ನಡೆಯಿತು? ಯೇಸುವಿನ ಮಾತುಗಳನ್ನ ತೆಗೆದುಕೊಂಡು. ಯಾವಾಗ ಶುಭ ಸಂದೇಶ ನಡೀತದೆ? ಯೇಸುವಿನ ವಾಕ್ಯಗಳನ್ನ ನೀನು ಸ್ವೀಕರಣೆ ಮಾಡುವಾಗ. ಯಾವಾಗ ಯೇಸುವಿನ ಮಾತುಗಳನ್ನ ಸ್ವೀಕರಣೆ ಮಾಡ್ತೀಯೋ ಆವಾಗ್ಲೇ ನಿನ್ನ ಜೀವಿತದಲ್ಲಿ ಅದ್ಭುತಗಳು. ಪಾಸ್ಟರ್ ಮಾತು ಲೆಕ್ಕಕ್ಕಿಲ್ಲ ಅಂದ್ರೆ ಮೈಸೂರು ಹಳೆಯ ದೇವರ ಮಾತು ಲೆಕ್ಕಕ್ಕಿಲ್ಲ. ನಂದೇ ಊಟ, ನಂದೇ ಆಟ. ಹಾಗಾದ್ರೆ ಕರ್ತನಾಮ ಸ್ತೋತ್ರ. ಯೇಸು ಕ್ರಿಸ್ತನ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ಕರ್ತನಾಮ ಸ್ತೋತ್ರ. ಕಣ್ಣುಗಳನ್ನ ಎಲ್ಲರೂ ಮುಚ್ಚಿದವರಾಗಿ, ಎಲ್ಲರೂ ಮುಚ್ಚಿದವರಾಗಿ ನಾವು ನೋಡ್ತೇವೆ ಕಾನಾನ್ ಸ್ತ್ರೀಯ ಆ ಒಂದು ಕರ್ತನಾಮಕ್ಕೆ ಸ್ತೋತ್ರ. ಕಾನಾನ್ ಸ್ತ್ರೀ ನೋಡ್ತೇವೆ, ದೇವ ಹೇಳಿದಂತ ಮಗಳು ದೇವರ ಬಳಿಗೆ ಬರ್ತಾಳೆ. ಯೇಸು ಸ್ವಾಮಿ, ಸ್ವಾಮಿ ನನ್ನ ಮಗಳಿಗೆ ಸ್ವಾಮಿ ದೇವ ಹೇಳ್ತಿದೆ ಎಂಬುದಾಗಿರುವಾಗ ಸ್ವಾಮಿ ಹೇಳ್ತಾರೆ, ಎಲ್ಲರ ಕಣ್ಣುಗಳನ್ನ ಮುಚ್ಚಿ ಸ್ವೀಕರಣೆ ಮಾಡಿ ವಿಧೇಯರಾಗಿ. ಇನ್ನು ಮುಂದೆ ದೇವರೇ ನಾನು ನಿನ್ನ ಮಾತುಗಳನ್ನು ಕೇಳ್ತೇನಪ್ಪ, ನಿನ್ನ ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ ನಾನು ಸ್ವೀಕರಣೆ ಮಾಡ್ತೇನೆ.
ಅದನ್ನು ನಾನು ನಂಬ್ತೇನೆ ಸ್ವಾಮಿ. ನನ್ನ ಜೀವಿತದಲ್ಲಿ ಅದ್ಭುತಗಳು ಆಗ್ಬೇಕಪ್ಪ, ನನ್ನ ಜೀವಿತದಲ್ಲಿ ಬಿಡುಗಡೆ ಆಗ್ಬೇಕಪ್ಪ ಸ್ವಾಮಿ. ನಾನು ನಿನ್ನ ವಾಕ್ಯಗಳನ್ನು ವಾಗ್ದಾನ ಹೊಂದ್ಕೊಳ್ತೇನೆ ಸ್ವಾಮಿ. ನನ್ನ ಜೀವನದಲ್ಲಿ ದೇವರ ಅದ್ಭುತಗಳು ನಡೀಬೇಕು ಸ್ವಾಮಿ. ನಿನ್ನ ವಾಕ್ಯವಿಲ್ಲದೆ ದೇವರು ನಾನು ಏನು ಮಾಡಲು ಸಾಧ್ಯ ಇಲ್ಲ ಎಂಬುದಾಗಿ ಓ ಕರ್ತನೆ ಸ್ತೋತ್ರ. ಆ ಕಾನಾವೂರಿನಲ್ಲಿ ಕರ್ತನಾಮಿ ಸ್ತೋತ್ರ, ಕಾನಾನಿನ ಸ್ತ್ರೀ ತನ್ನ ಮಗಳಿಗೆ ದೇವ ಹೇಳದಿರುತ್ತದೆ, ಆಕೆ ಬರ್ತಾಳೆ ಸ್ವಾಮಿ ನನ್ನ ಮಗಳಿಗೆ ದೇವ ಹೇಳಿದರೆ ಸ್ವಾಮಿ ಒಂದು ಪ್ರಶ್ನೆ ಆಗ್ತಾರೆ ಏನೆಂಬುದಾಗಿ ಪ್ರೈಸ್ತರು ಕರ್ತನಾಮಿ ಸ್ತೋತ್ರ. ನಾಯಿ ಮರಿಗಳಿಗೆ ನಾಯಿಗಳಿಗೆ ಕೊಡು, ಮಕ್ಕಳಿಗೆ ಕೊಡುವ ರೊಟ್ಟಿಯನ್ನು ತಗೊಂಡು ನಾಯಿಗಳಿಗೆ ಮರಿಗಳಿಗೆ ಹಾಕ್ಲಿಕ್ಕಾಗುತ್ತೆ ಸ್ವಾಮಿ. ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿಯನ್ನು ತೆಗೆದುಕೊಂಡು ತಿನ್ನುವುದಾದ್ರೆ ಸ್ವಸ್ಥ ದೇವರು ತೆಗೆದುಕೊಂಡು ತಿನ್ನಬಹುದಲ್ಲ ಎಂಬುದಾಗಿರ್ತಾರೆ. ಆಗ ಸ್ವಾಮಿ ನಿನ್ನ ನಂಬಿಕೆ ಬಹಳ ಅಪಾರ, ಹೋಗು, ನಿನ್ನ ಮಗಳಿಗೆ ಕಾಡಿದ ರೋಗವು ದೇವೋ ಬಿಟ್ಟು ಹೋಗಿದೆ. ಏಸು ಒಂದು ವಾಗ್ದಾನ ಕೊಟ್ಟರು, ಏಸು ಒಂದು ಮಾತನ್ನು ಕೊಟ್ಟರು, ಏಸು ಒಂದು ವಾಕ್ಯವನ್ನು ಕೊಟ್ಟರು. ಆ ಮಗಳ ದಾರಿಯಲ್ಲಿ ಹೋಗುತ್ತಿರುವಾಗಲೇ ಆ ಮಗಳಿಗೆ ದೇವ ಬಿಡುಗಡೆ ಆಗೋಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ಯವನಸ್ಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳಾಗಿರ್ಬೋದು, ಪ್ರಾಯಸ್ಥರಾಗಿರ್ಬೋದು, ವಾಕ್ಯವನ್ನಲ್ಲದೆ ಬೇರೆ ಯಾವುದೂ ಕೂಡ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯವನ್ನು ನಂಬುವವನಾಗು, ದೇವರ ಮಾತುಗಳನ್ನು ನಂಬುವವನಾಗು, ಸತ್ಯವೇದವನ್ನು ಓದುವವನಾಗು, ಎಸ್ ನಿನ್ನ ಜೀವನದಲ್ಲಿ ಅದ್ಭುತಗಳು. ಎಸ್ ಎಸ್ ಕಣ್ಣುಗಳನ್ನು ಮುಚ್ಚಿ, ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡಿಕೊಳ್ಳುವಂಥ ಸಮಯ ಇನ್ನು ಮುಂದೆ ದೇವರ ನಾನು ವಾಕ್ಯಗಳನ್ನು ರಿಸೀವ್ ಮಾಡ್ತೇನಪ್ಪ, ಇನ್ನು ಮುಂದೆ ದೇವರ ನಾನು ವಾಕ್ಯಗಳನ್ನು ನಂಬುತ್ತೇನೆ ಸ್ವಾಮಿ. ದೇವರೇ ಸ್ವಾಮಿ ಅರಿಕೆಗಳನ್ನು ಮಾಡ್ತೇನೆ ಸ್ವಾಮಿ, ನನಗೊಂದು ವಾಗ್ದಾನಗಳನ್ನು ಕೊಡು ಸ್ವಾಮಿ. ಯಾವ ಕಾರ್ಯಗಳನ್ನು ಮಾಡಲಿ ಸ್ವಾಮಿ, ಯಾವ ನನ್ನ ಜೀವಿತದಲ್ಲಿ ಅದ್ಭುತಗಳಾಗ್ಬೇಕಪ್ಪ, ಅದು ನೀನು ವಾಕ್ಯವಲ್ಲದೆ ದೇವರೇ ನಾನು ಬೇರೆ ಏನು ರಿಸೀವ್ ಮಾಡೋದಿಲ್ಲಪ್ಪ. ದೇವರೇ ನೀನು ವಾಕ್ಯವನ್ನು ನಾನು ತೆಗೆದುಕೊಳ್ತೇನೆ ಸ್ವಾಮಿ, ನಿನ್ನ ವಾಕ್ಯವನ್ನು ನಾನು ತೆಗೆದುಕೊಂಡೆ ದೇವರ ಮುಂದಕ್ಕೆ ಹೋಗ್ತೇನಪ್ಪ. ದೇವರೇ ನಿನ್ನ ವಾಕ್ಯವು ಅಷ್ಟೊಂದು ಅರಿತವಾದ ವಾಕ್ಯಗಳಪ್ಪ. ದೇವರೇ ಐ ಶಾಲ್ ರಿಸೀವ್ ದ ಫಾದರ್, ಐ ಶಾಲ್ ರಿಸೀವ್ ದ ಫಾದರ್ ಲಾರ್ಡ್ ಜೀಸಸ್, ಐ ಶಾಲ್ ರಿಸೀವ್ ದ ಫಾದರ್. ನಾನು ವಾಕ್ಯವನ್ನು ಸ್ವೀಕರಣೆ ಮಾಡ್ತೇನಪ್ಪ, ವಾಕ್ಯವನ್ನು ಏಸು ಕಳುಹಿಸಿಕೊಡುತ್ತೇನಪ್ಪ, ವಾಕ್ಯವನ್ನು ನಾನು ತೆಗೆದುಕೊಳ್ತೇನಪ್ಪ. ಕರ್ತನೆ ಸ್ತೋತ್ರ 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 ಸ್ವಾಮಿ. ಓ ಹಾಲೆಲೂಯಾ ಹಾಲೆಲೂಯಾ, ಓ ಹಾಲೆಲೂಯಾ. ರೇಖಾದ ರಮ ಕಾಶ್ಯಾದ ರೇಖಾದ ನಮನ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಉತ್ತಮವಾದಂಥ ಸ್ವಾಮಿಯ ದೇವರೇ ಸ್ವಾಮಿ, ನನಗೆ ವಾಕ್ಯದ ಕುರಿತಾಗಿ ತಿಳಿಸ್ಕೊಟ್ಟಿದ್ಯಪ್ಪ. ಇಟ್ಸ್ ಅ ವರ್ಡ್ ಆಫ್ ಗಾಡ್ ಕರ್ತನೆ. ಅಪ್ಪ ಕರ್ತನೆ ಸ್ತೋತ್ರ. ನಿನ್ನ ವಾಕ್ಯವಿಲ್ಲದೆ ಯಾವ ಕಾರ್ಯಗಳು ಆಗುವುದಿಲ್ಲ ಎಂಬುದಾಗಿ, ನಿನ್ನ ವಾಕ್ಯವಿಲ್ಲದೆ ದೇವರು ಯಾವ ಅದ್ಭುತಗಳು ಆಗುವುದಿಲ್ಲ. ನಿನ್ನಿಂದ ಹೊರಟಿ ಬರುವ ಎಲ್ಲ ಮಾತುಗಳು ಸ್ವಾಮಿ ದೇವರೇ ನನ್ನ ಜೀವಿತದಲ್ಲಿ ದೇವರೇ ಅದ್ಭುತವನ್ನು ಉಂಟು ಮಾಡ್ತದೆ. ನೀನು ನನಗೆ ವಾಗ್ದಾನವನ್ನು ಕೊಡು ರಾಜನೇ. ಥ್ಯಾಂಕ್ ಯು ಫಾದರ್, ಓ ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ 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 ಹಾಲೆಲೂಯಾ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಯೇಸಯ್ಯ ಬಿಟ್ಟು ನಾ ಎಲ್ಲಿಗೆ ಹೋಗಲಿ.
ಎಲ್ಲ
ಸುಳ್ಳ ನೆರವೇರಿಸು ಸ್ವಾಮಿ. ಮಕ್ಕಳ ವಿದ್ಯಾಭ್ಯಾಸಗಳನ್ನು ಆಶೀರ್ವಾದ ಮಾಡು. ಸಣ್ಣ ಸಣ್ಣ ಮಕ್ಕಳನ್ನು ಕೊಟ್ಟಿದೆಯಪ್ಪ ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೆಲ್ಲ ಕೇರಿದಿಂದ ಬೇಸಗಾನ ಬಲೆಗಳು ಮರಣಕರ ವ್ಯಾಧಿಗಳಂತೋ ದೇವ್ರೆ ರೇಖಾ ರಾಭಾಶಾಂಗರ ದೇವ್ರೆ ಸ್ತೋತ್ರ ಮಾಡ್ತೇನಪ್ಪ. ಹೋಗುವಾಗ ಬರುವಾಗಲೂ ಪ್ರಯಾಣಗಳನ್ನು ಆಶೀರ್ವಾದ ಮಾಡು. ಎಲ್ಲ ಸಾಲಗಳಿಂದ ಬಿಡುಗಡೆ ಕೊಡಿಸು. ಅದಕ್ಕಾಗಿ ಕೃಪೆ ಮಾಡು. ಆಶೀರ್ವಾದ ಮಾಡು. ಶೀಘ್ರದಲ್ಲಿ ದೇವರೇ ಸ್ವಾಮಿ ಅದಕ್ಕೆ ಸ್ವಾಮಿ ನಾಳೆ ಆರಾಧನೆ ಪ್ರಾರಂಭ ಮಾಡಲಿಕ್ಕಾಗುವಂತೆ ದೇವರ ಭಾಗದಿಂದಲೇ ಮಾಡಿ. ಪಟ್ಟಣಕ್ಕಾಗಿ ಸ್ತೋತ್ರ. ಪಟ್ಟಣ ನಾಶಿಸ್ತು ಎಲ್ಲ ಜನರಿಗಾಗಿ ಸ್ತೋತ್ರ. ಎಲ್ಲ ಕರ್ತನ ಜನರಲ್ಲಿ ಪ್ರೀತಿಯಲ್ಲಿ ಎಲ್ಲ ಸ್ತೋತ್ರ. ಸೇವೆಗಾಗಿ ಸ್ತೋತ್ರ. ಸೇವೆಗೆ ಎಲ್ಲ ತಡೆಗಳು ಬಂದಾಗೆಲ್ಲ ಮುರಿಯಲ್ಪಡಲಿ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಲ್ಪಡುತ್ತೆ. ಅದೇ ರೀತಿಯಲ್ಲಿ ಯೇಸುಕ್ರಿಸ್ತನ ನಾಮದಲ್ಲಿ ದೇವರೇ ಪ್ರಾರ್ಥಿಸಿ ಬೇಡ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಸ್ವಾಮಿ.